ಚತುರ್ವಿಂಶತಿ ವರ್ಷಾಣಿ ಪ್ರಾತಃವನಂ ಮಾಹಂ ಪ್ರಾಣಾನಾಂ ಪಶೂನಾಂ ಮಧ್ಯೆ ವಿಲೋಪ್ಸ್ಯೇತಿ ಸಬ್ರೂಯ ಪ್ರಾಣ ಆದಿತ್ಯ ಇದಂ ಮೇ ತೃತೀಯ ಸವನಂ ಆಯುರರು ಸಂತನತೇತಿ ಮಾಹಂ ಪ್ರಾಣಾನಾಂ ಆದಿತ್ಯಾನಾಂ ಮಧ್ಯೆ ಯಜ್ಞೋ ವಿಲೋಕ್ಷೀಯೇತಿ ಸಕಿಮ್ಮೇತದುಪತಪಸಿ ಪ್ರೇಷ್ಯಾಮೀತಿ ಸಹ ಷೋಡಶಂ ವರುಷಶತಂ ಅಜೀವತ್ ಸಹ ಷೋಡಶಂ ವರುಷಶತಂ ಜೀವತಿ ಏವಂ ವೇದ ಸ ಯದ ಶಿಶಿಷತಿ ಯತ್ ಉಪಾಸತಿ ಯನ್ನ ರಮತೆ ತಾಸ್ಯ ದೀಕ್ಷಾಃ ಅಸಗ ದ್ರಷ್ಟಾದಿ ಯತ್ ವಿಭತಿ ಯದ್ ರಮತೆ ತದುಪಸದೇವೇತಿ ಅದಯದ್ಧಸತಿ ಯಚ್ಚಕ್ಷತಿ ಯನ್ಮೇಚನಂ ಚರತಿ ಚತುಶಸ್ತಿರೇವ ತದೇತಿ ಅದಯತ್ತಪೋ ದಾನಂ ಆರ್ಜೋ ಮಹಿಂಸಾ ಸತ್ಯಮಿತಿ ಸತ್ಯವಚನಮಿತಿ ತಾಸ್ಯ ದಕ್ಷಿಣಾಃ ತಸ್ಮಾದಾಹುಃ ಶೋಷ್ಯತಿ ಅಸೋಷ್ಟೇತಿ ಪುನರುತ್ಪಾದನಮೇವಾಸ್ಯ
కృష్ణాయ దేవికీ పుత్రాయ ఉక్తా ఉవాచ పిపాస ఏవ సుతు బభూవ అపిపాస జ్యోతిపశ్యంతివాసరం పశ్యంతోరం జ్యోతి పశ్యంత ఉత్తరంత ఉత్తరం దేవం దేవస్మగన్ జ్యోతిరుత్తమమితి జ్యోతిరుత్తమమితి మనోబ్రహ్మేత్యవాసీతాత్మ్యాదిదైవతం ఆకాశో బ్రహ్మేతి ఉభయమాదిష్టం భవతి ఉభయమే ఆదిష్టం భవతి బ్రహ్మచతుర్థపాదీర్తిర్తిసేన వేద బ్రహ్మచతుర్థపాదాయునా జ్యోతిష భాగ్యతపతి భాగ్యతపతి కీర్త్యా బ్రహ్మవర్తసేన ఆదిత్యేన జ్యోతిష భాగ్యతపతి భాగ్యతపతి కీర్త్యాషసేన వేద శ్రోత్రమే బ్రహ్మచర్యపాద జ్యోతిష భాగ్యతపతి ఆదిత్యో బ్రహ్మేత్యాదేశ్యాఖ్యానం వసుదేవేదమగ్రాసీత్సదాసీత్సమభవత్ తదాండం నిరవర్తత తత్సంవత్సరస్య మాత్రామశయత తం నిరభిద్యత తే ఆండకపాలే రజతం చ సువర్ణం చావతాం హేయం పృథివీ యత్సువర్ణకో సాధ్యౌః యజ్జరాయు తే పర్వతాః యజ్జరాయో సమేఘః నీహారః సముద్రయత్రజాయత్యమానం ఘోషాహ అనూజ తిష్టన్ సర్వాణి భూతాని సర్వే చ కామా తస్మాత్ తస్య ఉదయం ప్రతి ఉదయం ప్రతి ప్రత్యాయనం ప్రతి ఘోషాః ఉలవో అనుతిష్ఠంతి సర్వాణి భూతాని సర్వే చ కామాః స ఏతమేవం విద్వాన్ ఆదిత్యం బ్రహ్మే చ భాస్తే అభ్యాసో యజేనకో సాధవః భూషాః ఆచగచ్చేయుః ఉపచనమేయుః ఆచగచ్చేయుః ఉపచనమేయుః ఉపచనమేయుః ఉపచ నిమ్రేడు
ಪ್ರಜನಿಯ ಬೇಕಾಯ್ತು ಇಲ್ಲೇಲಪ್ಪ ಯಾಕ ಹುಷಾರಿಲ್ಲ ಹೇಳ್ತು ಕರೆಕ್ಟ್ ಇಲ್ಲ ನಿದ್ದೆ ಪ್ರಜೆ ಬಂದಿಲ್ಲ ನಿದ್ದೆ ಪ್ರಜೆ ಬಂದಿಲ್ಲ ನನ್ನ ಮಂತ್ರಕ್ಕೆ ಭಾಷೆ ಆಯ್ತು ಅದೇ ಅರ್ಥವೇ ಹೇಳ್ಬಿಟ್ಟು ಪುರುಷ ಪುರುಷೋ ಜೀವನ ವಿಶಿಷ್ಟ ಆಯ್ತಲ್ಲ ಇಲ್ಲಿ ಆಯ್ತು ಉತ್ತರಯೋ ಆಯುಷೋ ಉತ್ತರಯೋ ಶಮನದ್ವಯ ಸಂಪತ್ತಿ ಸೃಷ್ಟುಜಗತ್ ಅಕ್ಷರ ಸಂಖ್ಯಾ ಸಾಮಾನ್ಯತೋ ವಾಚ್ಯ ಮುಂದಿನ ಆಯುಷ್ಯ ಗಾಯತ್ರಿಗೆ ಹೇಗೆ 24 ಅಕ್ಷರ ವಸುಗಳು ಅಂತ ಹೇಳಿದ್ವೋ ಅದೇ ರೀತಿ ಮಾಧ್ಯಮ ಶಮನಕ್ಕೆ ರುದ್ರ ದೇವತೆಗಳು 44 ವರ್ಷ ಸೃಷ್ಟು ಛಂದಸ್ಸು ಹಾಗೆ ಮೂರನೇ ಸತಿಯ ಸಮನಕ್ಕೆ ಆದಿತ್ಯರು ದೇವತೆಗಳು ಜಗತಿ ಛಂದಸ್ಸು ಅದಕ್ಕೆ 48 ವರ್ಷ ಎಂಬುದಾಗಿ ಸಂಖ್ಯಾ ಸಾಮಾನ್ಯದಿಂದ ಅದಕ್ಕೆ ಹೊಂದಿಸ್ಕೋಬೇಕು ಸೃಷ್ಟು ಛಂದಸ್ಸಿಗೆ 44 ಮಾಧ್ಯಮ ಸಮನಕ್ಕೂ 44 ಅದು ವೃದ್ಧ ದೇವತೆಗಳು ತೃತೀಯ ಸಮನಕ್ಕೆ ಜಗತಿ ಆದಿತ್ಯ ದೇವತೆ ಕಿಂಚ ತದಸ್ಯ ಪುರುಷ ಯಜ್ಞಸ್ಯ ಪ್ರಾತಃಸವನಂ ದ್ವಿಯಜ್ಞಸ್ಯೇವ ಬಸವೋ ದೇವಾಃ ಅನ್ವಯಿತಾಃ ಅನುಕೃತಾಃ ಮತ್ತು ಆ ಪುರುಷ ಯಜ್ಞಕ್ಕೆ ಆ ಪ್ರಾತಃಸವನ ಆಗಿಲ್ಲ ಆ ವಿಧಿ ಯಜ್ಞಕ್ಕೆ ಹೇಗೆ ಅಂದ್ರೆ ಇದು ಇದರ ಯಜ್ಞ ಆಗಿಲ್ಲ ಅಗ್ನಿ ಇಟ್ಕೊಂಡು ಮಾಡೋ ಯಜ್ಞ ಆ ಯಜ್ಞಕ್ಕೆ ಹೇಗೆ ವಸುಗಳು ದೇವತೆಗಳು ಪ್ರಾತಃಸವನಕ್ಕೆ ಈ ಭಾವನಾತ್ಮಕವಾದ ಉಪಾಸನಾರೂಪವಾದ ಯಜ್ಞಕ್ಕೂ ವಸುಗಳೇ ದೇವತೆಗಳು ಅವುಗಳು ಪ್ರಾತಃಸವನಕ್ಕೆ ಸೇರ್ಕೊಂಡಿದ್ದಾರೆ ಪ್ರಾತಃಸವನ ಅಭಿಮಾನಿ ದೇವತೆ ಆಗಿದ್ದಾರೆ ಬಸವನ ಭಾಷೆಗೆ ಬರ್ತಾ ಇವಾಗ ಸವನ ದೇವತಾತ್ವೇನ ಸ್ವಾಮಿನಃ ಇತ್ಯರ್ಥಃ ಶಮನಕ್ಕೆ ದೇವತೆ ಆಗುವುದ್ರ ಮೂಲಕ ಅದು ಇದಕ್ಕೆ ಒಡೆಯರಾಗಿದ್ದಾರೆ ನಮ್ ಕಾಲ ಇದು ನಮ್ದು ಶಮನ ನಾವು ಇದಕ್ಕೆ ಅಭಿಮಾನ ದೇವತೆಗಳು ಅಂದ್ರೆ ಬಸುಗಳು ಅಭಿಮಾನ ಪಡ್ಕೊಂಡಿದ್ದಾರೆ ನಾವು ಹೇಗೆ ಈ ದೇಹಕ್ಕೆ ಅಭಿಮಾನ ಪಡ್ಕೊಂಡವರು ಪ್ರಾತಃ ಶಮನಕ್ಕೆ ಬಸುಗಳು ನಮ್ದು ಅಭಿಮಾನ ಪಡ್ಕೊಂಡಿದ್ದಾರೆ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಕೃಷಿಯಜ್ಞಿ ವಿಧಿಯಜ್ಞಿ ಪುರುಷಯಜ್ಞದಲ್ಲಿ ವಿಧಿಯಜ್ಞದಲ್ಲಿ ಹೇಗೆ ಅಗ್ನಾದಿ ವಸುದೇವತೆಗಳು ಇಲ್ಲೂ ಹಾಗೆ ವಸುದೇವತೆಗಳು ಯಾರು ಅನ್ಕೊಂಡ್ಬಿಡ್ಬಹುದು ಹಾಗೆ ಅನ್ಕೋಬೇಡಿ ಆ ವಸುದೇವತೆಗಳಲ್ಲ ಇಲ್ಲಿ ಬೇರೆ ಇಲ್ಲಿ ವಸುಗಳು ಯಾರು ಅಂದ್ರೆ ಪ್ರಾಣಾಭಾವ ಬಸವ ಪಾದಾದೇವ ವಾಯವಶ್ಚ ಇಲ್ಲಿ ಪ್ರಾಣಾದಿಗಳೇ ವಸುಗಳು ಅಂತಂದ್ರೆ ವಾಕು ಚಕ್ಷುಸ್ಸು ಶ್ರೋತ ಪಂಚ ಪ್ರಾಣ ಎಂಟು ಆಯವಶ್ಯ ವಾಕು ಕರ್ಮೇಂದ್ರಿಯಕ್ಕೆಲ್ಲ ಫಾರ್ ಎಕ್ಸಾಂಪಲ್ ಲಕ್ಷಣ ಕಣ್ಣು ಇಹಲೋಕಕ್ಕೆ ಕಿವಿ ಪರಲೋಕಕ್ಕೆ ಪ್ರಾಣಾದಿಗಳು ಬದುಕಿಗೆ ಹೀಗಾಗಿ ಪ್ರಾಣಾದೇಹ ವಾಗಾದೇಶ್ಚ ಚಕ್ಷುಶ್ರೋತ ವಾಕು ಪಂಚಪ್ರಾಣ ಏತೆ ಹಿ ಯಸ್ಮಾದಿದಂ ಪುರುಷಾದಿ ಪ್ರಾಣ ಪುರುಷಾದಿ ಪ್ರಾಣಜಾತಂ ಏತೆ ವಾಸಯಂತಿ ಯಾಕೆ ಇವ್ರು ಯಾಕೆ ವಸುಗಳಾದ್ರು ಅಂದ್ರೆ ವಾಕ್ ಎಲ್ಲವನ್ನು ವಾಸ ಮಾಡ ಬನ್ನಿ ವಾಸ ಮಾಡ್ಕೊಳ್ಳಿ ಇಲ್ಲಿರಿ ಅಂದ್ರೆ ಯಾರು ಕರೆದಿಲ್ಲ ಸುಮ್ಮನೆ ಅಂದೆ ಅಂತಂದ್ರೆ ಬಾಯಿಂದಲೇ ಎಲ್ಲವನ್ನು ಕರೀತಾರೆ ವಾಸ ಮಾಡಿಸ್ಕೊತಾನೆ ಕಣ್ಣಿಂದ ನೋಡ್ಬಿಟ್ಟು ನಿಮ್ಗೆ ಏನ್ ಬೇಕು ಬೆಳೆಸಿಬೇಕು ಚಳಿ ಸ್ವಲ್ಪ ಹಗ್ಗಿಗೆ ಹಾಕೊಳ್ಳಿ ಪರವಾಗಿಲ್ಲ ದಮ್ಮಿಟ್ಕೊಳ್ಳಿ ಅಂತ ಹೇಳ್ತಾರೆ ನೋಡ್ತಾರೆ ಕಿವಿಯಿಂದ ಏನೇನ್ ಬೇಕು ಕೇಳ್ತಾನೆ ಕಣ್ಣು ಕಿವಿ ವಾಕು ಮೂರು ಪ್ರಾಣ ಪ್ರಾಣ ಐದು ವೃತ್ತಿ ಇದು ಎಲ್ಲರನ್ನು ವಾಸ ಮಾಡಿಸ್ಕೊಂಡಿದೆ ಇದರಲ್ಲೇ ಮನಸ್ಸೇ ವಾಸವಾಗಿರೋದು ಪ್ರಾಣ ಪಂಚ ಪ್ರಾಣಪಾನ ಇಲ್ಲದೇ ಬದುಕಕ್ಕಾಗಲ್ಲ ಕಣ್ಣು ಕಿವಿ ವಾಕು ಇಲ್ಲದೆ ಹೋದ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ ವ್ಯವಹಾರ ಮಾಡೋಕ್ಕೆ ಇದು ಬಹಳ ಮುಖ್ಯ ಕಣ್ಣು ಸರ್ವೇಂದ್ರಿಯಾಣ ನಯನಂ ಪ್ರಧಾನಂ ಇಂದಿರು ಕಣ್ಣು ಬಹಳ ಮುಖ್ಯ ಕಿವಿ ಅನ್ನೋದು ಶ್ರೋತ್ರಿಯ ಈ ಲೋಕ ಪರಲೋಕದ ಎಲ್ಲಾ ವಿಚಾರವನ್ನು ಕಲ್ಪಕ್ಕೂ ಕಿವಿಯಿಂದ ವಾಕು ಕಮ್ಯುನಿಕೇಶನ್ ಹಾಗೆ ಎಲ್ಲಾ ಇಂದ್ರಿಯದ ವಿಷಯವನ್ನು ಮಾಡ್ಬೋದು
ಅದು ಕಣ್ಣು ಕಿವಿ ವಾಕು ಪ್ರಾಣಪಾನ ಧ್ಯಾನ ಧ್ಯಾನ ಸಮಾನ ಇದು. ಇವರು ಎಲ್ಲರನ್ನು ವಾಸ ಮಾಡಿಸ್ಕೊಂಡಿದೆ. ಈಗ ಏತೇಹಿ ಅಸ್ಮಾ ಇದಂ ಪುರುಷಾದಿ ಪ್ರಾಣಜಾತಂ ಏತೇ ವಾಸಯಂತಿ. ಯಾವ ಕಾಲದಿಂದ ಇವುಗಳೇ ಅಂದ್ರೆ ಈ ಪ್ರಾಣಾಪಾನಾದಿ ಪುರುಷ ಮುಂತಾದ ಪ್ರಾಣ ಸಮೂಹವನ್ನ ಪ್ರಾಣಾಪಾನಾದಿಗಳು ವಾಗಾದಿಗಳು ವಾಸ ಮಾಡಿಸ್ಕೊಂಡಿವೆ. ಎಲ್ಲರನ್ನು ಬದುಕಿಸ್ಕೊಂಡಿದೆ. ನಿಮ್ಗೆ ಬದುಕೊಳ್ಳಿ, ಚೆನ್ನಾಗಿರಿ, ಕುಡಿರಿ, ಸಾಧನೆರಿ, ಮಲಕೊಳ್ಳಿ, ಏನ್ ಬೇಕಾದ್ರೆ ಕೇಳಿ ಅಂತ ಹೇಳ್ಬಿಟ್ಟು ಪ್ರಾಣಾಪಾನಾದಿಗಳು ವಾಗಾದಿಗಳು ಎಲ್ಲರನ್ನು ವಾಸ ಮಾಡಿಸ್ಕೊಂಡಿರ್ತಾರೆ. ಯಾರು ಬಂದ್ಬಿಡ್ತಾರೆ ಸಂಜೆ ಹೊತ್ತಲ್ಲಿ, ಅಲ್ಲಿ ಅವ್ರಿಗೆ ಪರಿಚಯ ಇರಲ್ಲ, ಹಳ್ಳಿ ಕಡೆ ರಾತ್ರಿ ಆಗ್ಬಿಡುತ್ತೆ. ಬನ್ನಿ ಸ್ವಾಮಿ ಇರಿ, ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಇವತ್ತಿರಿ ಏನಂತೆ, ಆರಾಮಾಗಿರಿ, ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಏನ್ ಬೇಕೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಜಮಾನ ಸಭ್ಯ ಯಜಮಾನ ಏನ್ ಮಾಡಿ ಒಂದು ರೂಮ್ ಬಿಟ್ಕೊಡ್ತಾನೆ. ಬಿಟ್ಕೊಡ್ತು ಅವ್ರಿಗೆ ಏನು ದಿನ್ ಬೇಕಾ, ಬೆಡ್ಶೀಟ್ ಬೇಕಾ, ಬೇಕಾದ ಕೊಡ್ತಾನೆ. ರಾತ್ರಿಗೆ ಊಟ ತಿಂಡಿ ಪಾನೀಯ ಏನಾದ್ರು ಕೊಡ್ತಾನೆ, ಮರ್ಯಾದೆ ನೋಡ್ಕೊಡ್ತಾನೆ. ಅದೆಲ್ಲ ವಾಗಿಂದ್ರಿಯ, ಚಕ್ಷುರಿಂದ್ರಿಯ, ಶ್ರೋತಿಂದ್ರಿಯ, ಪ್ರಾಣಪಾನಾದಿಗಳೇ ಅವ್ರಿಗೆ ಆತಿಥ್ಯ ಮಾಡೋದು. ಯಾವ್ದು ಆತಿಥ್ಯ ಮಾಡಿ ಎಲ್ಲರನ್ನು ಉಳಿಸ್ಕೊಳತ್ತೋ ಅದಕ್ಕೆ ವಸುಗಳು ಅಂತ ವಾಸಯಂತಿ ಇದು ವಸವಹ, ವಾಸ ಮಾಡಿಸ್ಕೊಳತ್ತೆ, ಎಲ್ಲರನ್ನು ಉಳಿಸ್ಕೊಳತ್ತೆ. ಬನ್ನಿ ಇರಿ, ನೀನ್ ಏನ್ ಸಂಕೋಚ ಪಡ್ಕೊಬೇಡಿ, ಬಿ ಫೆಮಿಲಿಯರ್ ಅಂತಾರೆ. ಫೆಮಿಲಿಯರ್ಲಿ ಬಿ ಫೆಮಿಲಿಯರ್ಲಿ ಏನು ಸಂಕೋಚವಾಗಿರಿ, ಪರಿಚಿತರಾದವರಂತೆ ಇರಿ, ಏನ್ ಸಂಕೋಚ ಪಡ್ಕೊಬೇಡಿ ಅಂತ ಹೇಳಿ ವಾಸ ಮಾಡಿಸ್ಬಿಡುತ್ತೆ. ಕಂಫರ್ಟಬಲ್ ಆಗಿರಿ, ಕಂಫರ್ಟಬಲ್ ಇದು ಫ್ಯಾಮಿಲಿಯರ್ಲಿ ಅನ್ನೋದು ಒಂದು ಅಪರಿಚಿತವಾಗಿ ಇದನ್ನ ಮಾಡ್ಬಿಡಿ. ಹಸಿಡ್ ಹಸಿಡಿರ್ಬೇಕು, ಹೆಂಗಪ್ಪ ಮನೇಲಿ ಯಾರು ಏನ್ ಅನ್ಕೊಂಡ್ಬಿಡ್ತಾರೋ, ಏನ್ ಮಾಡ್ಬಿಡ್ತಾರ, ಬೀಜ ಮಾಕೊಂಡ್ಬಿಡ್ತಾರೋ ಅಂತ ಸಣ್ಣ 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 ಹೆದರಿಕೆ ಆಗ್ತಾ ಇದೆ. ಹಾಗೆಲ್ಲ ಹೆದ್ಕೋಬೇಡಿ, ಏನ್ ತೊಂದರೆ ಇಲ್ಲ, ನೀ ನಮ್ಮನೆಯವರ ಹಾಗೆ ಇರಿ, ಏನು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಹಾಗೆ ಒಂದ್ಸಲ ಆತ್ಮೀಯತೆ ಬಂದ್ಬಿಟ್ರೆ ಅಕಸ್ಮಾತ್ ಅವ್ರು ಎತ್ಕೊಳ್ಳೋ ಹೋಗ್ಬೇಕಾದ್ರೆ ಒಂದು ಲೋಟ ಕಾಫಿ ಚೆಲ್ಬಿಟ್ರು, ಏ ಪರವಾಗಿಲ್ಲ ಕಡೆ ಇನ್ನೊಂದು ಲೋಟ ಕೊಡ್ತೀನಿ ಕಾಫಿನ, ಏ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಖುಷಿ ಆಗುತ್ತೆ. ಏನ್ರಿ ನೀವು, ನೀವು ಒಂದು ಮ್ಯಾನರ್ ಇಲ್ಲ ಕಂಡ್ರಿ, ನೀವು ಕಾಫಿ ಕೊಟ್ಟು ಚೆಲ್ ಬಿಡ್ತೀರಲ್ರಿ, ಹಂಗೆ ಹಂಗೆ ಬೈದ್ಬಿಟ್ರೆ ಪಾಪ ಅವ್ರಿಗೆ ಬೇಕು ಅಂತ ಚೆಲ್ಲಿರಲ್ಲ, ತಗೊಳ್ಕ ಎರಡು ಬಿಡುತ್ತೆ ಚೆಲ್ ಬಿಡ್ತಾರೆ ಕಾಫಿ ಚೆಲ್ ಬಿಡೋದು. ಇನ್ನೇನೋ ಒಂದು ಲೋಟ ಆಗಿದ್ದು ಹೆಚ್ಚಾಗ್ಬಿಟ್ಟು ಇದಾಗ್ಬಿಡೋದು ಅಂತ ಅದಕ್ಕೆಲ್ಲ ಬೈದ್ಬಿಟ್ರೆ ತುಂಬ ತಪ್ಪು. ಯಾವತ್ತು ಇದೆಲ್ಲ ಗಚ್ಚತೋಸ್ಕಲ್ಲಂ ನ್ಯಾಯ, ಮನುಷ್ಯ ಮಾತ್ರಕ್ಕೆ ತಪ್ಪು ನಡೆಯುತ್ತೆ, ಏನೋ ಒಂದು ಆಗುತ್ತೆ, ಅದೆಲ್ಲ ಎಕ್ಸ್ಕ್ಯೂಸ್. ಅದನ್ನ ಕಲ್ಲ ತುಂಬ ಇದು ಮಾಡ್ಕೋಬಾರ್ದು. ನಾವು ಮಾಡಿದ್ರೆ ಹೇಗೋ ಹಾಗೆ, ಬೇರೆ ಮಾಡಿದ್ರೆ ಯಾರು ಬುದ್ಧಿಪೂರ್ವಕ ಮಾಡೋದಿಲ್ಲ, ತಿಳಿದು ತಿಳಿದು ಮಾಡೋದಿಲ್ಲ, ಅಜ್ಞಾನದಿಂದ ಆಗತ್ತೆ. ಏನ್ ಬರಕಾಗತ್ತೆ, ಬುದ್ಧಿಪೂರ್ವಕವಾಗಿ ಅದಕ್ಕೆ ಏನ್ ಮಾಡ್ಬೇಕು? ಅಲ್ಲ ಇದು ಇದೆ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಜ್ಞಾತ ದೋಷ ಜ್ಞಾತ ಕಾರ್ಯ ಅಂದ್ರೆ ಜ್ಞಾತಾಪರಾಧ ಅಂದ್ರೆ ಜ್ಞಾತಾಪರಾಧ ಅಂದ್ರೆ ತಿಳಿದು ತಿಳಿದು ಮಾಡಿದ ಅಪರಾಧ ಅದು ಜ್ಞಾತಾಪರಾಧ. ಗೊತ್ತು ಮಾಡುದು ಗೊತ್ತು ಮಾಡ್ಕೊಂಡು ಮಾಡಿದ್ರೆ ತಪ್ಪೋದು ಅಂತ ಜ್ಞಾತಾಪರಾಧ. ಬುದ್ಧಿಪೂರ್ವಕ ಕೃತ ಅಪರಾಧ ತುಂಬ ತಪ್ಪು, ಬುದ್ಧಿಪೂರ್ವಕ ಮಾಡ ತಪ್ಪು, ಯಾರು ಒಪ್ಪಲ್ಲ ಅದನ್ನ ಶಿಷ್ಟರು. ಪ್ರಾಣೀಶು ಹಿ ದೇಹೇ ವಸತ್ಸು ಸರ್ವಮಿದಂ ವಸತಿ ನಾನ್ಯಥಾ ಇತ್ಯತೋ ವಸನಾತ್ ವಾಸನಾಶ್ಚ ವಸವಃ. ಪ್ರಾಣ ಇಲ್ಲಿ ವಾಸ ಮಾಡ್ಕೊಂಡಿದ್ರೆ ಪ್ರಾಣ ವಾಕು ಚಕ್ರ ಎಲ್ಲರೂ ಚೆನ್ನಾಗಿ ವಾಸ ಮಾಡ್ಕೊಂಡಿರ್ತಾರೆ, ಖುಷಿಯಾಗಿರ್ತಾರೆ. ಅದನ್ನ ಇವಳಿಗೆ ವಸುಗಳು ವಸುಗಳು ಸಿಸು ಪ್ರಾಣ ವಸವ, ಇಂದ್ರಿಯಗಳೇ ವಸುಗಳು, ಮುಖ್ಯ ಪ್ರಾಣವೇ ವಸುಗಳು. ಇವಾಗೂ ಇಂದ್ರಿಯಗಳಿಲ್ಲ, ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ಮುಖ್ಯ ಪ್ರಾಣ ಇಲ್ಲ ಅಂದ್ರೆ ಏನೂ ಇಲ್ಲ, ಮೇನ್ ಸ್ವಿಚ್ ಆಫ್ ಆದಾಗೆ. ಇಂದ್ರಿಯೊಳಗೆ ಕಣ್ಣು ಇಲ್ಲ, ಕಿವಿ ಇಲ್ಲ ಅಂದ್ರೆ ಬಹಳ ಕಷ್ಟ, ವಾಕಿಲ್ಲ ನಮ್ಗೆ ಬರತಂತೆ ಬಹಳ ಕಷ್ಟ. ಕಿವಿ ಇಲ್ಲ ಅಂದ್ರೆ ಒಂದ್ ರೀತಿ ಓಡಾಡ್ಕೊಂಡು ಇರ್ಬೋದು ನಾವು, ಕಣ್ಣು ಇಲ್ಲ ಅಂದ್ಬಿಟ್ರೆ ಇವನು ಬಚ್ಚಮನೆ ಹೋಗಕ್ಕಾಗಲ್ಲ. ಅಡುಗೆ ಬಡಿಸಿದ್ದೊಂದು ನಮ್ಮ ತಂದೆಯವರಿಗೆ ಅವ್ರಿಗೆ ತೊನೆ ಒಂದ್ ಎರಡು ವರ್ಷ ಕಣ್ಣು ಹೋಗ್ಬಿಟ್ರು, ಅದಕ್ಕೆ ವಯಸ್ಸಾಗಿದೆ ಬಿಪಿ ಹೆಚ್ಚಾಗಿ, ಎಲ್ಲ ಬಿಡಿಸಿದ್ ಎಲ್ಲಿ ಎಲ್ಲಿ ಬಿಡಿಸಿದ ಅಂತ ಕಾಣಿಸ್ತಿದ್ ಗೊತ್ತಿಲ್ಲ. ಅವ್ರು ಹೇಳ್ತಿದ್ರು ಈ ಕಡೆಯಲ್ಲಿ ನೀವು ಪಲ್ಯ ಹಾಕಿದೀವಿ, ಈ ಕಡೆಯಲ್ಲಿ ಪಾಯಸ ಹಾಕಿದೀವಿ, ಈ ಕಡೆ ಹಾಕಿದೀವಿ ಅಂತ ಅವ್ರ ಮುಟ್ಕೊಂಡು ನೋಡ್ಕೊಂಡು ಮುಟ್ಸ್ಕೊಂಡು ನಮ್ಮ ಭಾವಂಗೆ ಇವತ್ತಿಗೂ ಕಾಣಲ್ಲ. ಭಾವಂಗೆ ಬಹಳ ಕಷ್ಟ, ಹೊತ್ತೆ ಹೋಗಲ್ಲ ಗೊತ್ತಾ, ಹೊತ್ತು ಹೋಗೋ ಕಷ್ಟ. ಕಣ್ ಕಾಣ್ತಾ ಇದ್ರೆ ಟಿವಿ ನೋಡ್ಬೋದು, ಪೇಪರ್ ಓದ್ಬೋದು, ಕತೆ ಓದ್ಬೋದು, ಇನ್ನೂ ಮಾಡ್ಬೋದು.
ಕಣ್ಣು ಹೋಗ್ಬಿಡ್ತಂದ್ರೆ ಟೈಮ್ ಪಾಸ್ ಆಗಲ್ಲ, ನಮ್ಗೆ ಯಾರು ಬರೋಲ್ಲ ಜನ ಮಾತಾಡಕ್ಕೆ. ಎಷ್ಟೊತ್ತು ಕೂತ್ 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 ಮಾಡೋದ್ ಎಷ್ಟು ಜಪ ಮಾಡಕ್ಕಾಗತ್ತೆ? ಅಂತ ಜಪ ಮಾಡ್ತಾರೆ, ಹಿಂದಿನ ಜಪ ಮಾಡ್ತಾರೆ. ಅದು ಶೇಮ ಶರದ ಶತಂ ಜೀವೇಮ ಶರದ ಶತಂ ನಂದಾಮ ಶರದ ಶತಂ ಮೋದಾಮ ಶರದ ಶತಂ ಶುಣವಾಮ ನೂರು ವರ್ಷ ಕಾಲ ಚೆನ್ನಾಗಿ ನೋಡುವಂತಾಗಿ, ಕೇಳುವಂತಾಗಿ, ಮಾತಾಡುವಂತಾಗಿ, ಓಡಾಡುವಂತಾಗಿ, ಚೆನ್ನಾಗಿ ಗಟ್ಟುಮುಟ್ಟಾಗಿರುವಂತೆ ಮಾಡ ಪರಮೇಶ್ವರ ಅಂತ ಅಗ್ನಿ ಸೂರ್ಯನ ಪ್ರಾರ್ಥನೆ. ನೂರು ಶರತ್ಕಾಲ, ಒಂದ್ ವರ್ಷ ಒಂದೇ ಸಲ ಬರೋದು ಶರತ್ಕಾಲ. ನೂರು ಶರತ್ಕಾಲದವರೆಗೆ ನಾವು ಚೆನ್ನಾಗಿರೋಣ, ಕಟ್ಟುಮುಟ್ಟಾಗಿರೋಣ ಅಂತ. ಇದಕ್ಕಿಂತ ಪರಾಧೀನ ಆಗ್ಬಿಟ್ರೆ ಮಾಡಿಸ್ಕೊಳ್ಳೋರ್ಗು ಕಷ್ಟ, ಮಾಡೋರ್ಗು ಕಷ್ಟ, ಇಬ್ರಿಗೂ ಕಷ್ಟ. ಮಾಡಿಸ್ಕೊಳ್ಳೋರ್ಗು ಬಹಳ ಹಿಂಸೆ ಆಗುತ್ತೆ. ಅಯ್ಯೋ ಪಾಪ ನನಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಅವ್ರಿಗೂ ಬೇಜಾರಾಗುತ್ತೆ. ಮಾಡೋರ್ಗು ಅಯ್ಯೋ ಏನಪ್ಪ ಅಲ್ಲೇ ಹೆಚ್ಕೊಂಡಿರ್ತಾರೆ, ಹುಚ್ಚು ಹೋಗಿಕೊಂಡಿರ್ತಾರೆ, ಈ ಕೆಟ್ಟ ವಾಸನೆ ಬರ್ತದೆ. ಅಪ್ಪ ಕೆಲಸ ಬೆಡ್ರೂಮ್ ಆಗ್ಬಿಟ್ಟು ಇದು ಬೆಡ್ಸೋರ್ ಆಗ್ಬಿಟ್ಟು ಹುಳಾಲ ಆಗ್ಬಿಡುತ್ತೆ. ಅಯ್ಯೋ ರಾಮ ಸಂಚೇದಿ ತಸ್ಮಿನ್ ವಯಸಿ ಕಿಂಚಿತ್ ಉಪತಪೇ ಸಬ್ರೂಯಾತ್ ಪ್ರಾಣಾವಸವಃ ಇದಂ ಮೇ ಪ್ರಾತಃ ಸವನಂ ಮಾಧ್ಯಂದಿನಗು ಸವನಂ ಅನುಸಂತನು ಚೇತಿ ಮಾಹಂ ಪ್ರಾಣಾನಾಂ ವಸೂನಾಂ ಮಧ್ಯೆ ವಿಲೋಪ್ಸೀಯ ಇತ್ಯುದ್ಧೈವ ಏತಿ ಅಗದೋಹ ಭವತಿ ಉಪತಪೆ ಸಹ ಕುರುಯಾ ಪ್ರಾಣಃ ವಸವಃ ಇದಂ ಮೇ ಪ್ರಾತಃ ಸವನಂ ಮಾಧ್ಯಂದಿನಂ ಸವನಂ ಅನು ಸಂತನು ಸಂತನುತ ಇತಿ ಮಾ ಅಹಂ ಪ್ರಾಣಃ ಸಂತನುತ ಒಂದೇ ಅಹಂ ಪ್ರಾಣಾನಾಂ ಇತಿ ಮಾ ಅಹಂ ಪ್ರಾಣಾನಾಂ ಸುಗ ಮಧ್ಯೆ ಯಜ್ಞಃ ವಿಲೋಕ್ಯ ಇತಿ ಉತ ಹ ಏವ ಏವ ತತಃ ಅಕಸ್ಮಾತ್ ಒಂದ್ ವೇಳೆ ಈ 24 ವರ್ಷದ ಪೀರಿಯಡ್ ಅಲ್ಲಿ ಮಧ್ಯೆ ಸಿವಿಯರ್ ಆದಂತ ಅವ್ನು ಜ್ವರ ಬಂದ್ಬಿಡ್ತು. ಉಪತಪೆ ಇದ್ರೆ ಬಹಳ ಜ್ವರಾದಿಗಳನ್ನ ಪೀಡಿತನ ಅಲ್ಲ, ಅವನಿಗೆ ಡೌಟ್ ಮೋಷನ ಉಳಿತಿರೋ ಇಲ್ವೋ ಅಂತ ಅಷ್ಟು ಬಂದ್ಬಿಟ್ರೆ ಅವಾಗ ಹೇಳ್ಬೇಕಂತ ಸಬ್ಬು ಹೇಳಿದ್ರೆ, ಹೇ ಪ್ರಾಣಿಗಳೆಂಬ ವಶಗೊಳ್ಳದಿರಾ, ನನ್ನ ಪ್ರಾತಃ ಸ್ನಾನವನ್ನ ಮಾಧ್ಯಂಜನ ಸಮನಕ್ಕೆ ಕೂಡಿಸಿ, ನಾನು ಯಜ್ಞ ಮಾಡ್ತಾ ಇದ್ದೀನಿ, ನಾನು ಯಜ್ಞ ಪುರುಷನಾಗಿದ್ದೀನಿ, ಯಜ್ಞ ಪುರುಷನಾದ ನನ್ನ ಯಜ್ಞನ ಪೂರ್ತಿ ಮಾಡ್ಬೇಕು, ಯಜ್ಞ ಮಧ್ಯೆ ಕಟ್ಟಾಗ್ಬಾರ್ದು. ಆ ದಿನ ನನ್ನ ಯಜ್ಞ 116 ವರ್ಷದವರೆಗೂ ಇದೆ. ಆ ದಿನ ನನ್ನ ಪ್ರಾತಃ ಸ್ನಾನವನ್ನ ನೀವು ಮಾಧ್ಯಮಕ್ಕೆ ಕ್ಯಾರಿ ಮಾಡಿ ಅದಕ್ಕೆ ತಲ್ಸ್ಕೊಳ್ಳಿ. ಅದಕ್ಕೆ ಬಾಲ್ಯದ ಅಭಿನಯ ಇದೆ ವಸುಗಳು, ನೀವು ವಸುಗಳಿರ ಪ್ರಾಣಾವಸವ ಪ್ರಾಣವನ್ನು ವಸುಗಳಿರ, ಈ ನನ್ನ ಪ್ರಾತಃ ಸ್ನಾನವನ್ನ ಮಾಧ್ಯಮ ಅನುಸಂತರ ಕೂಡಿಸಿರಿ ಸೇರಿಸಿರಿ. ನಾನು ಈ ಪ್ರಾತಃ ಸ್ನಾನ ಕಾಲದಲ್ಲಿ ಪ್ರಾಣಗಳ ವಸುಗಳ ಇದನ್ನ ಮಧ್ಯೆ ಇದರಲ್ಲಿ ನಾನು ವಿಲೋಪಗೊಳ್ಳಬಾರ್ದು, ಕಟ್ಟಾಗಬಾರ್ದು. ಪ್ರಾಣಾನಾಮ ಸೂನಾಂ ಮಧ್ಯೆ ಪ್ರಾಣಗಳೆಂಬ ವಶುಗಳ ಪೈಕಿ ನಾನು ಯಜ್ಞವನ್ನ ಲೋಪಗೊಂಡವರಾಗಿ ಆಗಬಾರದು, ಲೋಪವಾಗಬಾರದು, ನನ್ನ ಯಜ್ಞ ತೊಂಡಾಗಬಾರದು ಅಂತೇಳಿ ಈ ರೀತಿ ಹೇಳ್ಬಿಟ್ಟು ಆ ವಶುಗಳನ್ನ ಪ್ರಾರ್ಥನೆ ಮಾಡ್ತಾನೆ. ವಶುಗಳು ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ. ಬುದ್ಧಿ ಬಾಲಕ್ಕೆ ಮೇಲಿಂದ ಮೇಲಕ್ಕೆ ಬಂದು ರೋಗದಿಂದ ಮೇಲಕ್ಕೆ ಬಂದು ರೋಗ ಮೇಲಾಯ್ತು ಅಂತೀರ ನೀವು, ಮೇಲಾಗೋದು ಮೇಲಾಯ್ತು. ಅಗದೋಹ ಭೋಜಿ ಅಗದ ಅಂದೇನು ಪಾಪರಹಿತನಾದ, ಗದ ಅಂದ್ರೆ ರೋಗ ಪಾಪ, ಅಗದ ಅಂದ್ರೆ ಪಾಪರಹಿತ. ಯಾಕೆ ಅಣ್ಣ ಮರಣಶಂಕಾ ಕಾರ್ಯ ಉಪತಪೇತ್
ದುಃಖಮುತ್ಪಾದಯೆ ಸತದಾ ಯಜ್ಞ ಸಂಪಾದಿ ಪುರುಷ ಆತ್ಮಾನ ಯಜ್ಞಮನ್ಯಮಾನ ಬ್ರೂಯಾತ್. ಈ ಉಪಾಸಕರು ಒಂದು ವೇಳೆ ಈ ಯಜ್ಞ ತನ್ನನ್ನೇ ಯಜ್ಞವಾಗಿ ಸಂಪಾದನೆ ಮಾಡ್ತಾನೆ, ಜ್ಞಾನ ಯಜ್ಞ ಪುರುಷೋ ಯಜ್ಞ ಅಂತ ತನ್ನ ಯಜ್ಞ ಸಂಪಾದನೆ ಮಾಡ್ಕೊಳ್ತಾ ಇರುವಂತಹ ಉಪಾಸಕನು ಈ ಪ್ರಾತಸ್ಯವ ಸಂಪನ್ನ ಆಗಿದ್ದಾಗ 24 ವರ್ಷದ ಮಧ್ಯದಲ್ಲಿ ಇದ್ದಾಗ ಏನಾದ್ರೂ ಮಧ್ಯೆ ಭಾರಿ ಒಂದು ಫೀವರ್ ಬಂದ್ಬಿಡ್ತು, ಕರೋನಾ ಬಂದ್ಬಿಡ್ತು, ಇನ್ನೇನು ಬಹಳ ಇವಾಗ ಇನ್ನೊಂದು ಸೆಕೆಂಡ್ ವೇವ್ ಬರ್ತಾ ಇದೆಯಂತಲ್ಲ, ಬಹಳ ಜೋರ ಬರ್ತಾ ಇದೆಯಂತಲ್ಲ, ಅದೇನೋ ಬಂದ್ಬಿಟ್ಟು ಗೊಟಕ್ ಹಾಕ್ತೀನಿ ಆಗಲ್ಲ ಉಳಿಯಲ್ಲ ಅಂತ ಅನ್ನಿಸ್ಬಿಟ್ರೆ ತಕ್ಕ ಹೇಳ್ಬೇಕಂತೆ, ಎಲ್ಲಿ ವಸುದೇವತೆಗಳಿರಾ ನನಗೆ ಈ ಯಜ್ಞವನ್ನ ತುಂಡು ಮಾಡ್ಬಿಡಿ, ನನ್ನ ಯಜ್ಞವನ್ನು ಪೂರ್ತಿಗೊಳಿಸಿರಿ, ನನ್ನ ಯಜ್ಞವನ್ನು ಸಂಪಾದನೆ ಮಾಡಬೇಕು ಹೊರಟವನಾಗಿದ್ದೀನಿ, ನನ್ನ ಯಜ್ಞವನ್ನು ಪೂರ್ತಿ ಸಂಪಾದನೆ ಆಗಬೇಕು ಅಂತ, ಆದ್ರಿಂದ ನನ್ನ ನೀವು ಸಾಯಿಸೋ ಹಾಗಿಲ್ಲ, ಹೊಡಿಬೇಕಾದ್ರೆ ಒಂದು ವಾರ ತಂದೆ ಕೊಟ್ಟು ಹೋಗಿ ನೀವು ಮಾತ್ರ ನನ್ನ ಇಲ್ಲೇ ಡಿಲೀಟ್ ಮಾಡ್ಬಿಡ್ತೀನಿ, ಇಲ್ಲೇ ಇಲ್ಲ ಮಾಡ್ಬಿಡಿ, ಹಂಗೆಲ್ಲ ಮಾಡಬೇಡಿ ನೀವು, ನನ್ನ ಯಜ್ಞ ಪೂರ್ತಿ ಆಗ್ಬೇಕು, ಯಜ್ಞಾನುಷ್ಠಾನಕ್ಕೆ ಬಿಡಿ, ನೀನು ಯಜ್ಞ ಪುರುಷ, ನಾನು ಯಜ್ಞ ಪುರುಷನಾದ್ಮೇಲೆ ಯಜ್ಞ ಪೂರ್ತಿ ಆಗೋವರೆಗೂ ಹೋಗ್ಬಿಟ್ರೆ ಸರಿ ಆಗಲ್ಲ. ಇದು ಜಪೇದಿತ್ಯರ್ಥ ಇಮಂ ಮಂತ್ರಂ, ಈ ಮಂತ್ರವನ್ನು ಜಪಿಸಬೇಕಂತೆ ಆತ ಆ ರೋಗದ ಕಾಲದಲ್ಲಿ. ಇನ್ನು ದಿನ ಜಪಿಸ್ಬೇಕಾಗಿಲ್ಲ, ರೋಗ ಬಂದಾಗ ಜಪಿಸ್ಬೇಕು, ದಿನ ಮಾಡ್ಬೇಕಾದ್ರೆ ಅಷ್ಟೇ. ಪ್ರಾಣ ಈ ರೀತಿ ಯಜ್ಞಕ್ಕೆ ಪಾತಸವನ ಗಾಯತ್ರಿ ಛಂದಸ್ಸು ಬಸುಗಳು, ಮಾಧ್ಯಮ ಸವನ ರುದ್ರ ಸೃಷ್ಟಿ ಛಂದಸ್ಸು, ತೃತೀಯ ಸವನ ಆದಿತ್ಯ ಜಗದೀಶ್ ಛಂದಸ್ಸು, ಈ ರೂಪದವನಾಗಿದ್ದೀನಿ ಅಂತ ಹೇಳಿ ತನ್ನನ್ನು ಭಾವನೆ ಮಾಡ್ತಾ ಹೋಗ್ಬೇಕು. ಹೇ ಪ್ರಾಣಾಹ ವಸವಃ ಇದಮ್ಮೇ ಪ್ರಾತಸ್ಯವನ ಮಮ ಯಜ್ಞಸ್ಯ ವರ್ತತೆ. ಇಲ್ಲಿ ಪ್ರಾಣಿಗಳೆಂಬ ವಸುಗಳಿರಾ, ಈ ಯಜ್ಞ ರೂಪನಾದ ನನಗೆ ಇದು ಪ್ರಾತಸ್ಯವನವಾಗಿ ಕೂತ್ಕೊಂಡಿದೆಯಪ್ಪ, ಈ ಪ್ರಾತಸ್ಯವನ ಕಾಲ, ಪ್ರಾತಸ್ಯವನದಲ್ಲಿಯೇ ಯಜ್ಞ ಮುಗಿಸ್ಬಿಡ್ತೀರಾ, ತಿರುಗಿ ಮೂರು ಸವನ ಸ್ವಾಮಿಯಾಗಿದ್ದಲ್ಲಿ ಹೇಗೆ ಮೂರು ಸವನ ಆಗ್ಬೇಕೋ, ನನ್ನ ನನ್ನ ಪುರುಷನ ಆಯುಷ್ಯ ಎಂಬ ಯಜ್ಞದಲ್ಲೂ ಮೂರು ಸವನೂ ಬರಬೇಕು, ಮೂರು ಸವನ ಬರೋವರೆಗೂ ನನ್ಗೆ ಆಗೋದಿಲ್ಲ, ಮೂರು ಸವನವರೆಗೂ ನೀವು ಕಾಪಾಡ್ಬೋದು. ಮಾಜ್ಜಂಜನೇನ ಸವನೇನ ಆಯುಷಾ ಸಹಿತಂ ಏಕೀಭೂತಂ ಸಂತತಂ ಕುರುತಾ ಇತ್ಯರ್ಥಃ. ಆ ನನ್ನನ್ನು ಮಾಜ್ಜಂಜ ಸವನಕ್ಕೆ ಸೇರಿಸಿ, ಮಾಜ್ಜಂಜನ ಸವನೊಡನೆ ನನ್ನ ಆಯುಷ್ಯದೊಡನೆ ನೀವು ಕೂರಿಸ್ಕೊಂಡಿದ್ದೀನಿ. ಇವಾಗ ನಾವು ಮಾಜ್ಜಂಜನಲ್ಲೇ ಇದ್ದೀನಿ, ನಾನು 68 68 ಆದ್ಮೇಲೆ ತಂಕಿ ಸವನ ಕಾಲು ಹಾಕ್ತೀನಿ, 68 ಆಗೋರ್ಗು ಮಾಧ್ಯಮದಲ್ಲಿ ನನ್ನ ನೆನಪ ಮಾಡ್ಬಿಡ್ರಪ್ಪ, ಇಲ್ಲೇ ಕಿತ್ಕೊಂಡ್ಬಿಡ್ಬೇಡಿ, ನನ್ನ ಆಯುಷ್ಯವನ್ನ ತೃತೀಯ ಸವನ ಕೂಡಿಸಿರಿ ಸೇರಿಸಿರಿ, ಇಲ್ಲೇ ಇದು ಮಾಡ್ಬೇಡಿ ಅಂತ ಯಾಕೋ ನಿಲ್ಲೋದಿಲ್ಲ ಅಷ್ಟೇ ಇದೆ, ಹೋಗ್ಬಿಡ್ತಾ ಈ ಮಾಧ್ಯಮಿನ ಸವನವನ್ನ ತೃತೀಯ ಸವನಕ್ಕೆ ಸೇರಿಸಿರಿ ಕೂಡಿಸಿರಿ, ಅದನ್ನ ಕಂಟಿನ್ಯೂ ಮಾಡಿ ಪೂರ್ತಿ ಮಾಡಿ ನೀವು ಅಂತ ಹೇಳಿ ಈತ ಕೇಳ್ಕೊಳ್ತಾನೆ. ನಾನು ಮಾಹಂ ಯಜ್ಞ ಯುಷ್ಮಾಕಂ ಪ್ರಾಣಾನಾಂ ವಸೂನಾಂ ಪ್ರಾತಸವನ ಈಶಾನಾನ ಈಶಾನಾಂ ಮಧ್ಯೆ ವಿಲೋಪ್ಸೀಯ ವಿಲುಪ್ಯೇಯ ವಿಚ್ಛಿದ್ಯೇಯ ಇತ್ಯರ್ಥ. ನಾನು ಈ ಪ್ರಾತಸವನ ಯಜ್ಞವನ್ನ ಮಧ್ಯದಲ್ಲಿ ನಾನು ಕಟ್ ಮಾಡೋದಿಲ್ಲ, ಅದು ನಿಮಗೆ ಕೆಟ್ಟ ಹೆಸರು, ನೀವು ನನ್ನನ್ನು ಹಾಳು ಮಾಡಿದ್ದೀನಿ, ಪ್ರಾತಸ್ಯವನ್ನ ಮಧ್ಯ ಮಾಧ್ಯಮ ದಾಟಿಸ್ತಿಲ್ಲ ಅಂತಂದ್ರೆ ನಿಮಗೆ ಅದು ಬ್ಯಾಡ್ ನೇಮ್ ಬರುತ್ತೆ, ಕೆಟ್ಟ ಹೆಸರು ಬರುತ್ತೆ, ನೀವೇ ನನ್ನ ಯಜ್ಞ ಹಾಳು ಮಾಡಿದ್ರಿ, ಯಜ್ಞವನ್ನು ನೀವು ಕೆಡಿಸ್ಬಿಟ್ರಿ, ನನ್ನ ಯಜ್ಞ ಮಾಡ್ಬೇಕು ಹೊರಟದ್ದಾದಾಗ ಪ್ರಾತಸ್ಯದ ದೇವತೆ ಆಯ್ತು ಬಸುಗಳು ನನ್ನನ್ನು ಕ್ಯಾರಿ ಮಾಡ್ಲಿಲ್ಲ, ಆ ಒಂದು ಕ್ಯಾರಿ ಮಾಡ್ಲಿಲ್ಲ ಅಂತ ಅವ್ನ ಬ್ಯಾಡ್ ಫೇಮಸ್ ನಿಮಗ್ ಬಂದ್ಬಿಡತ್ತೆ, ನೀವು ಹಾಳು ಮಾಡಿದಂತ ಅದನ್ನ ಹಾಗೆ ಮಾಡ್ಬೇಡಿ, ನೀವು ನನಗೆ ಬ್ಯಾಡ್ ಫೇಮಸ್ ತಗೋಬೇಡಿ, ಕೆಟ್ಟ ಹೆಸರು ತಗೋಬೇಡಿ, ನೀ ನನ್ನನ್ನ ಕಡಿಮೆ ನಮ್ ಜವಾಬ್ದಾರಿ ಮುಗಿಸಿದೀವಪ್ಪ, ನಾವ್ ಮುಂದೆ ಕೊಟ್ಟಿದೀವಪ್ಪ, ಇನ್ನು ವೃದ್ಧ ನೋಡ್ಕೊಳ್ತಾರೆ ನಮ್ಗೆ ಆಯ್ತು ಅಂತ ನೀವ್ ಅನ್ಕೋಬೇಕು, ಈ ಮಧ್ಯದಲ್ಲ ನೀವ್ ಕಿತ್ತಾಕ್ಬಿಟ್ರೆ ಅದ್ ನಿಮ್ಗೆ ಬರುತ್ತೆ ಕೆಟ್ಟ ಹೆಸರು, ಅದನ್ನ ಆ ಕೆಟ್ಟ ಹೆಸರು ತಗೋಬೇಡಿ, ಇದನ್ನ ಮಾಡ್ಕೋಬೇಡಿ, ಯಜ್ಞ ಲೋಪವನ್ನು ಮಾಡ್ಬೇಡಿ, ಯಜ್ಞ ಚೆನ್ನಾಗಿ ನಡೀಲಿ, ಜೀವನ ಯಜ್ಞಮಯವಾಗಿರ್ಬೇಕು. ಯಜ್ಞ ಜೀವನ ಅಂದ್ರೆ ಹೇಗೆ, ಸತ್ಯ ಅಹಿಂಸೆ ಬ್ರಹ್ಮಚರ್ಯ ತಪಸ್ಸು ಅಧ್ಯಾತ್ಮ ವಿಚಾರ ಇದೈದಿದ್ದ ಯಜ್ಞ ಜೀವನದಲ್ಲಿ ಸಣ್ಣ ಯಜ್ಞ ಮಾಡು, ಸರ್ವದಾ ಭಗವಂತನ ಚಿಂತನೆ, ಸತ್ಯ ಧರ್ಮ ಅಹಿಂಸಾ ವ್ರತ, ಮತ್ತೆ ಸರ್ವದಾ ಒಂದು ದೃಷ್ಟಿಯಿಂದ ಒಂದು ನಡವಳಿಕೆಯನ್ನ ಹಾಕಿಕೊಂಡವರು, ಇಲ್ಲದೆ ಹೋದ್ರೆ ಯಜ್ಞ ಆಗಲ್ಲ, ಯಜ್ಞ ಜೀವನ ಮಾಡ್ಬೇಕಂದ್ರೆ ಜೀವ ಮನುಷ್ಯ ಪಶುವಂತೆ ಬದುಕಬಾರ್ದು. ಪ್ರಾಣಿಗಳಿಗೆ ಮಾತಿಲ್ಲ, ಪ್ರಾಣಿಗಳಿಗೆ ನಾಳೆ ನಿನ್ನೆ ಕೂರ್ಸಕ್ ಬರಲ್ಲ, ಅವ್ರಿಗೆ ಧರ್ಮ ಧರ್ಮಗಳು ಇಲ್ಲ,
ಹಾಗಾದ್ರಿಂದ ಅವರಿಗೆ ಶಾಸ್ತ್ರದ ಸಂಪರ್ಕ ಇಲ್ಲ. ಮನುಷ್ಯನಿಗೆ ಶಾಸ್ತ್ರದ ಸಂಬಂಧ ಉಂಟು, ಮನುಷ್ಯನು ಇದನ್ನು ಮಾಡಬಾರ್ದು ಇದನ್ನು ಮಾಡಬೇಕು ಅಂತ. ಅದಕ್ಕೆ ಯಾವ ತಿನ್ಬೇಕು ಅಂತ ಎಲ್ಲಿದ್ದು ತಿನ್ನ ಹಾಕ್ಬಿಡುತ್ತೆ ಅದು, ಎಂಜಿನ ಗುಂಡಿಲಿರಲಿ ಯಾರು ಕೊಟ್ಟರು ತಿನ್ನ ಹಾಕುತ್ತೆ. ಅದಕ್ಕೆ ತಿನ್ನೋಕ್ಕೆ ಮಲಗಕ್ಕೆ ಯಾವ ಕ್ರಿಯೆಗೂ ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಅದೇ ಪುರುಷನಿಗೆ ಹಾಗಿಲ್ಲ, ಪುರುಷ ಮಾತ್ರ ಇಂತಿಂಥ ಟೇಬಲ್ ಇಂತಿಂಥದ್ದು ಹೀಗೆಯೇ ಮಾಡಬೇಕು, ಪ್ರತಿಯೊಂದಕ್ಕೂ ಶಾಸ್ತ್ರ ಕೈ ಹಾಕಿದೆ. ಆದ್ದರಿಂದ ಪುರುಷನೇ ಒಂದು ಯಜ್ಞ, ಯಜ್ಞಮಯನಾದಂಥ ಪುರುಷನಿಗೆ ಒಂದು ಬದುಕಿನಲ್ಲಿ ಯಜ್ಞ ಜೀವನ ಇರಬೇಕು. ಯಜ್ಞ ಜೀವನ ಆಗಬೇಕಾದ್ರೆ ಈ ದೇವತೆಗಳು ನಮಗೆ ಒಲಿಯಬೇಕು, ಇವನು ಅನುಗ್ರಹ ಮಾಡಬೇಕು. ಅವರತ್ತೆ ಹೇಳಬೇಕು, ನೋಡಿ ನಾನು ಪಾತಸ್ತವದಲ್ಲಿ ಕೈಗೆ ಹೋದೆ ಇದ್ದೆ, ನಿಮಗೆ ಆ ಕೆಟ್ಟ ಹೆಸರು, ನೀವು ನನ್ನ ಯಜ್ಞನ ಹಾಳು ಮಾಡಿದ್ರಿ, ನಿಮಗೆ ಇದು ಬರತ್ತೆ ಹುಷಾರು ಕಾಪಾಡ್ಕೊಡಿ. ನಾನು ಬರೀ ನಿಮ್ಮ ರಿಕ್ವೆಸ್ಟ್ ಬೇರೆ ಮಾಡ್ಕೊತಿಲ್ಲ, ವಾರನ್ ಮಾಡ್ತಾ ಇದ್ದೀನಿ, ನೀವು ಹಾಳು ಮಾಡಬೇಡಿ ನನ್ನ ಯಜ್ಞವನ್ನ, ನನ್ನ ಯಜ್ಞವನ್ನ ನೀವು ಮುಂದುವರಿಸ್ಬೇಕು, ಗೊತ್ತಾಯ್ತಾ? ನಿಮ್ಗೆ ಅದೇ ನಿಮ್ದು ಜವಾಬ್ದಾರಿ, ನೀವು ಅದನ್ನು ಕ್ಯಾರಿ ಮಾಡಬೇಕು ಅಂತ ಹೇಳಿ ವಸುದೇವ ಪಾತಸ್ಥನಿಗೆ ಈಶಾನ್ಯನಾಗಿರುವ ವಸುಗಳ ಪೈಕಿ ನಾನು ಇಲ್ಲೇ ಇದ್ಬಿಟ್ಟು ನನ್ನ ಯಜ್ಞವನ್ನು ಲೋಪಗೊಳಿಸಬಾರದು, ಲೋಪಗೊಂಡು ಆಗಬಾರದು. ಇತಿ ಶಬ್ದ ಮಂತ್ರಮಾಪ್ತ ಲೋಪ್ಸೀಯ ಇತಿ ಯಾಕೆ ಬಂತು ಇಲ್ಲಿ ಒಂದು ಮಂತ್ರ ಮುಗಿಯಿತು ಅಂತ ಹೇಳಕ್ಕೋಸ್ಕರವಾಗಿ ಇತಿ ಶಬ್ದ ಬಂತು. ಇತಿ ಶಬ್ದ ಹೇತ್ವರ್ಥೆ ಇತಿ, ಪ್ರಕಾರಾರ್ಥೆ ಇತಿ, ಆಮೇಲೆ ಸಮಾಪ್ತಿ ಅರ್ಥ ಇತಿ. ನಮ್ಮ ಮೂರ್ತ ಇತಿ ಶಬ್ದಕ್ಕೆ ಹೀಗೆಂದು ಹೇಳಿದ ಪ್ರಕಾರ, ಆಮೇಲೆ ಇತಿ ಮಾಡಿದೆ ಮುಗಿಯೋದು, ಮುಗಿಯೋದು ಇತಿ ಬರುತ್ತೆ. ಅದೇ ಹೇತ್ವರ್ಥ ಮಂತ್ರ ಸಮಾಪ್ತಿ ಅರ್ಥ ಪ್ರಕಾರ ಅರ್ಥ ಅಂತ ಅನೇಕ ಅರ್ಥದಲ್ಲಿ ಇತಿ ಶಬ್ದ ಇದೆ. ಸತ್ಯೇನ ಜಪೇದ ಧ್ಯಾನೇನ ಚ ತತಃ ತಸ್ಮಾತ್ ಉಪತಾಪಾತ್ ಇತಿ ಉದ್ಗಚ್ಚತಿ. ಆ ರೀತಿ ತಪಸ್ ಮಾಡಿದ್ರಿಂದ, ಧ್ಯಾನ ಮಾಡಿದ್ರೆ ಪಶುಗಳ ಆ ರೀತಿ ಅವ್ರು ಹೇಳ್ಕೊಂಡಿದ್ರಿಂದ ಪಶುಗಳು ಅಲರ್ಟ್ ಆಗ್ಬಿಡ್ತಾರೆ. ಓ ನಮ್ಮ ಬಗ್ಗೆ ಹೇಳ್ತಿದ್ದಾನೆ, ನಮ್ಮ ಪ್ರಾರ್ಥನೆ ಮಾಡ್ಕೊತ ಇದ್ದಾನೆ, ನಾವು ಹೌದು ಅಂತ ಒಪ್ಕೊಂಡು ಅವನಿಗೆ ಮುಂದುವರಿಸ್ಬೇಕು, ನಾವು ಅವನನ್ನ ಇಲ್ಲೇ ಜಿಗುಟಬಾರ್ದು ಸಾಯಿಸಬಾರ್ದು ಅಂದ್ರೆ ಪಶುಗಳು ಕೂಡ ನಮ್ಮ ವಿಷಯಕ್ಕೆ ಸುಪ್ರೀತರಾದವರಾಗಿ ನಮ್ಮ ಪ್ರಾತಸ್ತವನವನ್ನು 24 ವರ್ಷದ ಪೀರಿಯಡ್ ಅನ್ನ ಮುಂದಕ್ಕೆ ಕ್ಯಾರಿ ಮಾಡ್ತಾರೆ, ರುದ್ರ ಕೊಡ್ತಾರೆ, ಮಾಧ್ಯಮ ಕೊಡ್ತಾರೆ. ಅವ್ ಮಾಧ್ಯಮದಲ್ಲಿ ಕೇಳಿದ್ವಿ, ನಮ್ಮ ಆ ಮಾಧ್ಯಮದಲ್ಲಿ ಇದ್ವಿ, ಕೇಳ್ಕೊಬೇಕು ಇಲ್ಲಿ ರುದ್ರೆ ಮಾಧ್ಯಮ ಈಶಾನರೆ, ಈ ನಾನು ಪುರುಷ ಯಜ್ಞದಲ್ಲಿ ಇದ್ದೀನಿ, ನನ್ನ ಪುರುಷ ಯಜ್ಞವನ್ನು ನೀವು ಮುಂದಕ್ಕೆ ತಗೊಂಡು ಹೋಗ್ಬೇಕು, ನೀವು ಇದು ಮಾಡಿಬಿಟ್ರೆ ನೀವು ಹಾಳು ಮಾಡಿದ್ರೆ ಯಜ್ಞವನ್ನ ಅಂತ ಆಗ್ಬಿಡತ್ತೆ, ದಯವಿಟ್ಟು ಹಾಗೆ ಮಾಡಬೇಡಿ, ಯಜ್ಞವನ್ನು ಪೂರ್ತಿಗೊಳಿಸಿರಿ ಅಂತ ಹೇಳಿ ಮಾಧ್ಯಮ ಮುಂದೆ ಬರುತ್ತೆ ವಿಚಾರ. ಉದ್ಗಮ್ಯ ವಿಮುಕ್ತ ಸನ್ ಅಗದೋಹ ಅನುಪತಾಪೋ ಭವತ್ಯೇವ. ಈ ರೀತಿ ವಸುದೇವತೆ ಅಂತ ಹೇಳ್ಕೊಳ್ಳೇನೆ, ಅದನ್ನ ವಸುದೇವತೆ ಅನುಗ್ರಹದಿಂದ ಮೇಲಗೆ ಕಾಯಿಲೆಯಿಂದ ಮೇಲಕ್ಕೆ ಬಂದವನಾಗಿ ರೋಗರಹಿತರಾದವನಾಗಿ ಸ್ವಸ್ಥರಾದವನಾಗಿ ಮುಂದಕ್ಕೆ ಸೇರ್ಕೊಳ್ತಾನೆ, ಮಾಧ್ಯಮ ಜೀವನಕ್ಕೆ ಕೂಡ್ಕೊಳ್ತಾನೆ. ಇನ್ನು 25 ರಿಂದ 68 ರವರೆಗೂ ಅವ್ರು ನೋಡ್ಕೊಳ್ತಾರೆ ಸೃಷ್ಟಿ ಗೇಟ್. ಆಮೇಲೆ ಆದಿತ್ಯರು ಬರ್ತಾರೆ, ನಮ್ದು ಇದು ನಮಗ್ ಕೊಡಿ ಇದ್ದಾರೆ, ಅವರು ಮಾಡ್ತಾರೆ, ಕ್ಯಾರಿ ಮಾಡ್ತಾರೆ, ಟೇಕ್ ಓವರ್ ಮಾಡ್ತಾರೆ. ಅವರು ಟೇಕ್ ಓವರ್ ಮಾಡಿದ್ಮೇಲೆ ಅವರು ಫುಲ್ ತುದಿಯವರು ಕರ್ಕೊಂಡೋಗ್ಬೇಕು, ಆ ಕಷ್ಟ. ಆದಿತ್ಯರೇ ಆದಿತ್ಯಕ್ಕೆ ಆದಿತ್ಯ ಕೈ ತಮ್ಮ ಕಸ್ಟಡಿ ತಗೋತಾರೆ ಅಂತ ಒಂದರ್ಥ, ಪ್ರಾಣವನ್ನು ತೆಗೆದ್ಬಿಡ್ತಾರೆ, ಪ್ರಾಣನ ಕಿಸ್ಕೊಂಡ್ಬಿಡ್ತಾರೆ, ಅದು ಕಷ್ಟ. ನೀವು ಪ್ರಾಣನ ಕಿತ್ಕೊಳ್ಳೋದು ಆದಿತ್ಯರಾಗಬೇಡಿ, ನನ್ನನ್ನ ನೀವು ತುದಿ ಮುಟ್ಟಿಸುವಂತಹ ಆದಿತ್ಯರಾಗಿ ನೀವು ಟೇಕ್ ಓವರ್ ಮಾಡಿ ಬರ ನನ್ನ. ಆದ್ರೆ ನೀನು ನನ್ನ ಯಜ್ಞ ಮುಗಿಯೋದಕ್ಕೆ ತಗೊಂಡು ಹೋಗ್ಬೇಕು, ಮುಂದೆ ಬರತ್ತೆ ನನ್ನ ಯಜ್ಞವನ್ನು ಯಾವ ಕಾರಣಕ್ಕೂ ಹಾಳು ಮಾಡಬೇಡಿ ಅಂತ. ಅಥ ಯಾನಿ ಚತುಶ್ಚತ್ವಾರಿಂಶತ್ ವರ್ಷಾಣಿ ಮಾಧ್ಯಂಜಿನೋ ಸವನಂ ಚತುಶ್ಚತ್ವಾರಿಂಶದಕ್ಕರ ತ್ರಿಷ್ಟುಪೋ ರೋದಯಂತಿ ರುದ್ರಾನ್ವಾಯಿತಾಃ.
ృందాధ్యే యజ్ఞో విలోప్సీయేతి జగదోహతి చతుర్చత్వారింశద్వర్షాణి తద్ బాధ్యం దినం సవనం చతుశ్చత్వారింశద్వర్షాణి ఇన్ను యావో 44 వర్ష ఇది ఆ 44 వర్షానికి మాధ్యంజ శవన అనుసరు ఆ యాకంద్రే మాధ్యంజ శవనకి సృష్టి ఛందస్సో దేవతే సృష్టి ఛందస్సో ఛందస్కవాగిదే అదే రుద్ర దేవతే జ్యేష్ఠం మాధ్యంజ శవనం సృష్టి ఛందస్సు హంకుడిదే అదో 44 అక్షర సృష్టి ఛందస్సు మాధ్యంజ శవన సృష్టి ఛందస్కవాగిదే అదే రుద్రరు అధిపతి దేవతలు ఆ మాధ్యంజ శవనకి రుద్రరే అభిమాని దేవతలు అవరు కూర్చుంటున్నారు అవరు ఇవన్న రోదయంతి రుద్రాహ ఇవన్న అడుస్తారంతె ఈ 68 వర్షదొలగె ತುಂಬಾ ಖಾಯಿಲೆ ಕಷಾಲೆಗಳು ಆಮೇಲೆ ಸಾಂಸಾರಿಕ ಕಷ್ಟಗಳು ಬಡತನ ನೀನು ಜಂಜಾಟ ನೆರೆಹೊರೆ ಮನೆ ಕ್ಲೇಶಗಳು ಆಮೇಲೆ ನೀನು ವ್ಯವಹಾರದಲ್ಲೆಲ್ಲ ಕೈ ಕೊಡೋದು ಎಲ್ಲ ದುಡ್ಡು ಹೆಡಪ್ ಆಗ್ಬಿಡುತ್ತೆ ದುಡ್ಡು ಮೋಸ ಮಾಡ್ಬಿಡ್ತಾರೆ ಬೈದು ಇದು ಮಾಡ್ತಾರೆ ಈ ಕಡೆ ತಂದೆ ತಾಯಿ ಗೋಯ್ಕೊಳ್ಳೋದು ಹೆಂಡತಿ ಮಕ್ಕಳು ಗೋಯ್ಕೊಳ್ಳೋದು ಯಜಮಾನ ಯೋ ಪಾಪ ಯಜಮಾನ ಪಶು ಅಂತ ಆ ಯಜಮಾನ ಎಷ್ಟು ಗೋಯ್ಕೊಳ್ತಾರೆ ಅಂದ್ರೆ ನಿಜವಾಗಿ ಹಣ್ಣುಗಾಯ ಬಿಡ್ತಾರೆ ಆ ಯಜಮಾನಿಗೆ ಈಗ ಮಕ್ಕಳು ಗೊಳಕೊಳ್ತಾರೆ ಹೆಂಡತಿ ಗೊಳಕೊಳ್ತಾರೆ ಅಪ್ಪ ಅಮ್ಮ ಗೊಳಕೊಳ್ತಾರೆ ನೆಂಟಷ್ಟು ಗೊಳಕೊಳ್ತಾರೆ ಎಷ್ಟು ಒಬ್ಬನ ಮಾಡೋಕ್ಕಾಗತ್ತೆ ಎಲ್ಲ ಇನ್ನೇ ಹೊಂದಿಸ್ಬೇಕು ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಅವಳು ವೃದ್ಧರ ಇವನ್ನ ಅಳಿಸುತ್ತಾರಂತೆ ಹೋದಿ ಇಂತಿಗೆ ವೃದ್ಧಾಹ ಅಳಿಸುತ್ತಾರೆ ಆದ್ರೆ ವೃದ್ಧಾಂತರು ಅವನು ಹೇಳ್ತಾರಂತೆ ಹೇ ವೃದ್ಧರೇ ನೀವು ಈ ವಯಸ್ಸಿನಲ್ಲಿ ನನಗೇನಾದ್ರೂ ಜೀವ ಹೋಗುವಂತ ಒಂದು ಸನ್ನಿವೇಶ ಸಂದರ್ಭ ಬಂದ್ರೆ ನೀವು ಕಾಪಾಡಬೇಕು ನೀವು ನನ್ನ ಇಲ್ಲಿಂದ ಮೇಲಕ್ಕೆ ಎತ್ತಬೇಕು ನಾನು ಪ್ರಾಣಗಳಾಗಿರುವ ವೃದ್ಧಗಳೆಂಬ ಮಧ್ಯಕಾಲದಲ್ಲಿ ನನ್ನ ಪ್ರಾಣವನ್ನು ನಾನು ಕಳ್ಕೊಂಡು ಯಜ್ಞವನ್ನು ನಾನು ತುಂಡು ಮಾಡಿದ್ದಾರೆ ತೋಳ್ತೀನಿ ಸ್ವಲ್ಪ ಒಂದು 2 ಮಿನಿಟ್ ತಗೊಳ್ತೀನಿ ನೀವು ನನ್ನ ಇದನ್ನ ಕೂಡಿಸ್ರಿ ತೃತೀಯ ಸಮಯಕ್ಕೆ ಸೇರಿಸಿರಿ ಇದನ್ನ ಅಂತ ತಿಳಿದು ಪ್ರಾಸ್ಯ ಮಾಡ್ಕೊಂಡು ಕೂಡಿದ್ರೆ ಅಗಧೋಹ ಭವತಿ ಅವಾಗ ಅವನು ರೋಗರಹಿತನಾದವನಾಗುತ್ತಾನೆ ಪ್ರೇಮದಿಂದ ಆ ದೇವತೆಯನ್ನು ಕುರಿತು ಕ್ಲಾಸೇ ಮಾಡ್ಕೊಂಡು ಕೊಡ್ಲಿರಿಗೆ ದೇವತೆಗಳು ಅವನಿಗೆ ಸುಪ್ರೀತರಾದವರಾಗಿ ಅವನಿಗೆ ಅದನ್ನ ಆಯ್ತಪ್ಪ ನೀ ಮುಂದಕ್ಕೆ ಹೋಗು ನಾನು 68 ನಾನು ಆಯ್ತರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಆಯ್ತರು ಮುಂದೆ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ದೇವತೆಗಳನ್ನ ಪ್ರೇಮದಿಂದ ಬಳಸಾರಬೇಕೆ ಹೊರತು ಅವ್ರ ಹತ್ರ ಜಗ ಮಾಡ್ತೀನಿ ಅವ್ರ ಹತ್ರ ಅಸಡ್ಡೆ ಮಾಡ್ತೀನಿ ಕೋಪ ಮಾಡ್ಕೋತೀನಿ ಅಂದ್ರೆ ನಮ್ಗಿಂತ 100 ಅಲ್ಲ 1000 ಅಲ್ಲ ಲಕ್ಷ ಪಟ್ಟು ಶಕ್ತಿ ಇರೋರು ಜಿಗಿಟ್ಬಿಡ್ತಾರೆ ಹಾಗೆ ಕಿತ್ತಾಕ್ಬಿಡ್ತಾರೆ ಅದರಿಂದ ಹುಷಾರ ಇರಬೇಕು ದೇವತೆ ಯಾವತ್ತೂ ಅಷ್ಟೇ ದೊಡ್ಡವರನ್ನ ಪ್ರೀತಿಯಿಂದ ಗೆಲ್ಲಬೇಕೆ ಹೊರತು ಹಠದಿಂದ ಗೆಲ್ಲಕೋಬಾರ್ದು ಯಾವತ್ತು ಅವ್ರು ಎಲ್ಲದರಲ್ಲೂ ದೊಡ್ಡವರು ಬರೀ ಆಯುಷ್ಯ ಅಷ್ಟೇ ಅಲ್ಲ ವಿದ್ಯೆ ಅಷ್ಟೇ ಅಲ್ಲ ಬಲ ಆರೋಗ್ಯ ಸಪ್ ಎಲ್ಲದರಲ್ಲೂ ನಮ್ಗಿಂತ ಕೋಟ್ ಕೋಟ್ ಕೊಟ್ಟು ಬೆಲ ಇದ್ರಿಂದ ಯಾಕಪ್ಪ ಅವ್ರ ಜೊತೆ ಸಾಹಸ ಮಾಡೋದು ಅದರಿಂದ ಅವ್ರಿಗೆ ಅನುಗುಣವಾಗಿ ನಡ್ಕೊಬೇಡ ನೀವು ನಮಗೆ ಈ ಯಜ್ಞ ಮಧ್ಯದಲ್ಲಿ ನಮ್ಮ ಪ್ರಾಣವನ್ನ ತೆಗೆದುಹಾಕಿ ನನ್ನ ಯಜ್ಞವನ್ನು ತುಂಡು ಮಾಡಬೇಡಿ ದಯವಿಟ್ಟು ನನ್ನನ್ನು ಕೂಡಿಸಿ ಮುಂದಕ್ಕೆ ಅಂತ ಹೇಳಿ ಆ ರುದ್ರದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೋಬೇಕಂತೆ
ಆಗ ರುದ್ರದೇವತೆಗಳು ಇವನ ಪ್ರಾರ್ಥನೆಗೆ ಒಲದವರಾಗಿ ಇವನನ್ನ ಶಿಕ್ಷಿ ಸವನಕ್ಕೆ ಸೇರಿ ಬಂದಿದ್ದಾರೆ. ಏನು ಹೋಗಬೇಕು ಮುಂದೆ? ಆಯ್ತು, ಬರ್ತೀನ ಇಲ್ವಾ? ಇಲ್ಲ ನೋಡ್ಬೇಕಾದ್ರೆ ಎಲ್ಲ ಅಡುಗೆ ಒಂದ್ಕೊಟ್ಟು ಪ್ರಡಿಗಡಿ ಮಾಡ್ಕೊಂಡ್ರಿ. ನಾನು ರುದ್ರ ಅವನನ್ನ ಆದಿತ್ಯರಿಗೆ ಅವನ ಹ್ಯಾಂಡ್ ಓವರ್ ಮಾಡ್ತಾರೆ. ನಾನು ಇಷ್ಟು ದಿವಸ ನೋಡ್ಕೊಂಡಿದ್ದೀವಿಪ್ಪ, ನೀವು ಚೆನ್ನಾಗಿ ನೋಡ್ಕೊಳ್ಳಿ ಎಂದಾಳೆ. ಹೇಗೆ, ನಮ್ಮ ತಾಯಿ ನಾನು ಸಾಯುವಾಗ ನನಗೆ 4 ವರ್ಷ. ಅವಳಿಗೆ ತುಂಬಾ ಯೋಚನೆ, ಇವನ್ ಯಾರು ನೋಡ್ಕೊಳ್ತಾರೆ ಮಾಡ್ತಾರೆ ಹಾಗೆ ಹೀಗೆ ಅಂತ. ನಮ್ಮ ಅತ್ತಿಗೆ ಅವನ್ ಕರೆಸ್ಬಿಟ್ಟು, ನೋಡಮ್ಮ ನಂಗೆ ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ, ನಾನು ಉಳಿತು ಗೊತ್ತಾಗ್ತಿಲ್ಲ, ಅದು ನಂಗೆ ಇವನ್ ಬಗ್ಗೆ ಬಹಳ ಯೋಚನೆ ಆಗ್ತದೆ, ನನ್ನ ಬಗ್ಗೆನೆ ಇವನ್ ನಂತ ನನ್ ಹಿಡ್ಕೊಂಬಿಟ್ಟು ಅವ್ನು ನನ್ನ ಅವಸಿಗೆ ತೊಡೆ ಮುಕ್ಕಿಸ್ಬಿಟ್ರು. ಈಗ ನಿನ್ ಮಗು ನೋಡ್ಕೊ ನೀನು ಅಂತ ಹೇಳ್ಬಿಟ್ಟು ನನ್ನ ಅಸ್ತಿ ತೊಡಕ. ಇವಾಗ ನಾನು ನೋಡ್ಕೊಬೇಕು, ಬೇಜಾರು ಮುಖ ಮಾಡಿ ನಾನು ನನ್ನ ಏನು ಇಬ್ಬರು ಅಪಘೋಷ ಮಾಡ್ಬೇಕಾಗಿದೆಯಾ, ಎಲ್ರಿಗೂ ಮಾಡುವಾಗ ಇವನು ಒಂದು ಸೌಟ ಅನ್ನ ಹಾಕ್ತೀನಿ, ನಂಗೇನು ಕಷ್ಟ ಇಲ್ಲ, ನೋಡ್ಕೊತೀನಿ ಅಂತ ನಮ್ಮ ಅಸ್ತಿ ಮಾಡ್ಕೊಟ್ರು. ಮಾನಸಿಗೆ ಹೋಗಿಬಿಟ್ರು ತಾಯಿ, ನೋಡ್ಕೊತೀನಿ ಹೇಳ್ಕೊಳ್ಳಿರಿ ಮಾನ ದಿವಂಗತ. ಇನ್ನು ಯಾವ 44 ವರ್ಷದ ಆಯುಷ್ಯ ಅಂತಿದೆ ಅದು ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ. ಈಕ್ವಲ್ ಮೀನಿಂಗ್ ಏನು ವ್ಯತ್ಯಾಸ ಇಲ್ಲ. ಅದು ವಸು ಇದಕ್ಕೆ ರುದ್ರ, ಅದು 24, ಇದು 44. ಆಮೇಲೆ ಅದಕ್ಕೆ ಗಾಯತ್ರಿ, ಇದಕ್ಕೆ ತ್ರಿಷ್ಟಪ್ಪು, ಈ ರೀತಿ ಇಷ್ಟೇ ವ್ಯತ್ಯಾಸ. ಯಾಕೆ ರುದ್ರರು ರುದಂತಿ ರೋದಯಂತಿ ಪ್ರಾಣಾಹ ರುದ್ರಾಹ, ಪ್ರಾಣಿಗಳು ತಾವು ಅಳುತ್ತವೆ, ಬೇರೆಯವ್ರನ್ನು ಅಳಿಸ್ತಾರೆ. ಅಪ್ಪ ಹೋದ ಅಂದ್ರೆ ಮಕ್ಕಳು ಅಳ್ತಾರೆ, ಹೆಂಡತಿ ಅಳ್ತಾಳೆ, ಅವನ್ನ ಅವ್ರ ತಂದೆ ಇದ್ದ ಅವ್ರಿಗೂ ಇನ್ನೂ ದುಃಖ ಆಗುತ್ತೆ. ಇನ್ನೊಬ್ಬರನ್ನು ಅಳಿಸ್ತಾರೆ, ತಾವು ಅಳ್ತಾರೆ ಸಾಯುವಾಗ, ಅಯ್ಯೋ ಆಗ್ತಾ ಇಲ್ಲ ಕೊಡೋ ಸಂಕಟ ಕೊಡೋ. ಹಾಗೆ ನಮ್ಮ ಮಾವ 4 ವರ್ಷ ಹಿಂದೆ ಹೋಗ್ಬಿಟ್ರು, ಅವ್ರ ಕ್ಯಾನ್ಸರ್ ಆಗಿತ್ತು. ಅವರು ಮಲಗಿದ್ದಾಗ ನಮ್ಮ ಅಣ್ಣನ ನಮ್ಮ ಅಣ್ಣ ಅಳಿಯ ಅವ್ರ ಮಗಳನ್ನೇ ಕೊಟ್ರು ಅಂದ್ರೆ ಮಾವನ ಮಗಳನ್ನೇ. ನಮ್ಮ ಅಣ್ಣನ ಕರೆದ್ಬಿಟ್ಟು, ನೋಡು ಹೇಗಾದ್ರು ಮಾಡು, ನನಗೆ ಏನಾದ್ರು ಮಾಡು, ನೀನು ಮನಸ್ಸು ಮಾಡಿದ್ರೆ ನಾನು ಬದುಕಿಸ್ಕೋಬಹುದು, ಏನಾದ್ರು ಮಾಡು, ಎಷ್ಟು ಕಷ್ಟ ಬರೋಲ್ಲ. ನಮ್ಮ ಅಣ್ಣನ ಗೊತ್ತು, ಫೋರ್ತ್ ಸ್ಟೇಜ್ ಕ್ಯಾನ್ಸರ್ ಬದುಕಲ್ಲ ಅಂತ. ಅವ್ರು ಹೇಳ್ತಾ ಇದ್ದಾರೆ, ನನ್ನ ಬದುಕಿಸ್ಕೊಳ್ಳಿ, ನನ್ನ ಉಳಿಸ್ಕೊಳ್ಳಿ, ನಂಗೆ ಸಹಾಯಕ್ಕೆ ಇಷ್ಟ ಇಲ್ಲ, ನಾನು ಇರ್ತೀನಿ, ನಾನು ಬಿಡ್ಬೇಡಿ, ಕೈ ಬಿಡ್ಬೇಡಿ, ಯಾರು ಉದಾಸೀನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾರಿರ್ತಾರೆ, ಏನ್ ಮಾಡಕ್ಕಿರುತ್ತೆ? ನಾನು ಕಾಯ್ತೀನಿ ಅಂತ, ನಾನು ಕಾಪಾಡ್ತೀನಿ, ನಾನು ಬದುಕಿಸ್ತೀನಿ ಅಂತ ಹೋದ್ರೆ ಮೃತ್ಯು ನಗ್ತಾರಂತೆ. ಲೇ, ನಾನು ಕಸಗ ಹೊಟ್ಟು ನೀನ್ ಕಾಯ್ತೀಯ, ನಿಂಗೆ ಆಗತ್ತಾ, ಏನ್ ಮಾಡ್ತೀಯ ನೀನು ಅಂತಾರೆ. ಅದು ಅವ್ರ ಸಮಾಧಾನಕ್ಕೆ ಇಲ್ಲ ಇಲ್ಲ, ನೀವೇನು ಇದಾಗಲ್ಲ, ಯೋಚನೆ ಮಾಡಬೇಡಿ, ನೀವು ಬದುಕ್ತಾರೆ ಹೇಳ್ಬೇಕು, ಸುಳ್ಳು ಹೇಳ್ಬೇಕು, ಗೊತ್ತಿದೆ ಏನಂತ ಸದ್ಯದಲ್ಲಿ ಸಾಯ್ತಾರೆ ಅಂತ. ಆದ್ರೆ ಅವ್ರಿಗೆ ಭಯ ಆಗತ್ತಲ್ಲ, ಸಾಯ್ತೀರಾ ಅಂದ್ರೆ. ಇಲ್ಲ ಇಲ್ಲ ಮಾವ, ಏನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ರು. ವಿಚಿರ ಒಂದ್ ವಾರ ಗೊತ್ತಕ್ಕು ಏನು ಬಳಸಲ್ಲ. ಸಾಚಾರಂ ಗೋಪಲಕ್ಷಸಿ, ಕಾಪಾಡೋರನ್ನು ಯಾರು ಪ್ರಾಣಪಕ್ಷಿ ಹಾರೋ ಬಿಡುತ್ತೆ, ಕೊಟ್ಟೋಗ್ಬಿಡ್ತಾನೆ. ಮೃತ್ಯು ಸರ್ವಹರಶ್ಚಾಹಂ, ಎಲ್ಲವನ್ನು ಕಿತ್ಕೊಂಡು ಹೋಗುವಂತ ಮೃತ್ಯು ನಾನಾಗಿದ್ದೀನಿ ಅಂತ ಪರಮಾತ್ಮ ವಿಭೂತಿ ಹೇಳಿದ್ದಾನೆ. ಹಾಗೆ ಅವನು ಕಾಲಪುರುಷ, ಮೃತ್ಯು ದೇವತೆ, ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ ಅಂತ ಬಹಳ ಕಷ್ಟ. ನಿನ್ನೆ ಒಬ್ರು ಹೋಗ್ಬಿಟ್ಟಿದ್ದಾರೆ, ಕ್ರೂರಾಹಿತೆ ಮಧ್ಯಮೇ ವಯಸ್ಸಿ ಅಥೋ ರುದ್ರಾಹ, ಮಧ್ಯಮ ವಯಸ್ಸಿನ ಬಹಳ ಕ್ರೂರ ಅಂತೆ. 24 ರಿಂದ 68 ಜಾಸ್ತಿ ಸಾಯದ ಅಷ್ಟೇ ಗೊತ್ತ, ಅದೇ ಗೊತ್ತ. ಆಮೇಲೆ ನಮ್ ರಾಜಾರಾಮ ಹೋದ, ಅಂಬಿಕೇಶ್ವರ್ ಹೋದ, ಮೊನ್ನೆ ವೆಂಕಟೇಶ್ವರ್ ಹೋದ, ನಮ್ಮದೇ ಮಾಧವ್ ಮಧ್ಯ ದಿವಸನೇ ಹೋದ. 62 ಬಹಳ ಜನ ಸಾಯ್ತಾರಪ್ಪ. ಆ ಟೈಮಲ್ಲಿ ಕ್ರೂರವಾಗಿರ್ತಾರೆ, ರುದ್ರ ಉಗ್ರವಾಗಿರ್ತಾರಂತೆ, ದೇಹದ ಬಲವು ಕುಗ್ಗಿರುತ್ತೆ. ಅವರು ಶೀತ ಕಫ ಕೊಟ್ಟು ಎನಿಮಿಯ ಮಾಡಿಬಿಟ್ಟು ಎಲ್ಲ ಕಫಲ ಫ್ಲಾಟ್ ಆಗ್ಬಿಡುತ್ತೆ, ಉಸಾಡಕ್ಕಾಗಿ ಅದು ಮಾಡಿ ಗಣಪ ಹಿಡಿಬಿಡ್ತಾರೆ. ಹಾಗೆ ಮಧ್ಯಮ ವಯಸ್ಸಲ್ಲಿ ಕ್ರೂರಂತೆ ರುದ್ರರು, ಅವರನ್ನ ಪ್ರಾರ್ಥನೆ ಮಾಡ್ಬೇಕು. ನಮಸ್ತೇ ರುದ್ರ ಮನ್ಯವ ಉತೋತ ಇಷವೇ ನಮಃ, ಹೇ ರುದ್ರ ತೇ ಮನ್ಯವೇ ನಮಃ, ಇಡೀ ರುದ್ರನೇ ನಿನ್ನ ಕೋಪಕ್ಕೆ ನಮಸ್ಕಾರ, ನಿನ್ನ ಬಾಣಕ್ಕೆ ನಮಸ್ಕಾರ, ನಿನ್ನ ತೋಳಿಗೆ ನಮಸ್ಕಾರ. ಬಾಹುಭ್ಯ ಮುತತೆ ನಮಃ, ನಿನ್ ತೋಳಿಗೆ ನಮಸ್ಕಾರ. ಯೋತ ಇಶು ಶಿವತಮ ಶಿವಂ ಬಭೂವತೆ ಧನು, ನಿನ್ನ ಮಂಗಳಕವಾದಂತಹ ಧನುಸ್ ಏನಿದೆ ಅತ್ಯಂತ ನನಗೆ ಮಂಗಳವನ್ನುಂಟು ಮಾಡದೆ
ನನಗೆ ಯಾವ ಕಷ್ಟವನ್ನು ದುಃಖವನ್ನು ಉಂಟು ಮಾಡಬೇಡ. ಶಿವ ಶರವ್ಯಾಯ ತವತಯಾನು ಶರವ್ಯಾನ ಬತ್ತಳಿಕೆ, ಬತ್ತಳಿಕೆ ಏನ್ ಇಟ್ಕೊಂಡಿದೀಯಾ ಅದನ್ನ ನಮ್ಮನ್ನು ಕಾಪಾಡು, ನಿನ್ನ ಭಕ್ತಿಯೊಳಗಿಂದ ಕಾಪಾಡು, ನಿನ್ನ ಬಿಲ್ಲಿಂದ ಕಾಪಾಡು, ವೃದ್ಧ ಮಂತ್ರದಲ್ಲಿ ನನ್ನ ಕಾಪಾಡು, ನನ್ನನ್ನು ಉಳಿಸ್ಕೋ, ನನ್ನನ್ನು ನಡೆಮಾಡಂತ ಹೆಜ್ಜೆಜ್ಜೆಗೂ ವೃದ್ಧ ಅಧ್ಯಾಯದಲ್ಲಿ ಪ್ರಾರ್ಥನೆ ಇದೆ. ಯಾಕೆಂದ್ರೆ ಮೃತ್ಯು ಗೃಹೀತ ಮನುಷ್ಯ, ಹುಟ್ಟಿ ಕೂಡಲೇ ಎಕ್ಸ್ಪೀರಿಯೆಡ್ ಬಿಟ್ಬಿಡ್ತಾನೆ. ಹಾಗಾಗಿ ಪ್ರತಿ ಕ್ಷಣದಲ್ಲೂ ಮೃತ್ಯು ದವಡೆಯಲ್ಲೇ ಇರ್ತಾನೆ. ಯಾವ ಕ್ಷಣದಲ್ಲಿ ಮೃತ್ಯು ಬಂದು ಪ್ರಾಣಪಕ್ಷಿ ಹಾಸ್ಕೊಂಡು ಹೋಗ್ತಾನೆ ಗೊತ್ತಾಗಲ್ಲ. ದೇವತಾ ಅಷ್ಟೋತ್ತರ ಮಾಡಿ ಭಗವಂತನ ಆರಾಧನೆ ಮಾಡಿ ಅದರ ಅನುಗ್ರಹ ಪಡ್ಕೊಂಡ್ರೆ ಸ್ವಲ್ಪ ದಿವಸ ಮುಂದುವರಿಸ್ತಾನೆ, ಇಲ್ಲಾಂದ್ರೆ ಪ್ರಯಾಣ ಬೆಳೆಸ್ತಾನೆ. ಮತ್ತೆ ಈಗ ಬಂದಾಗಿ ಇನ್ನೊಂದು ಕಡೆ ಹೋಗ್ತಾನೆ, ಇನ್ನೆಲ್ಲ ಹುಡ್ತಾನೆ, ಮತ್ತೆ ಅಲ್ಲಿ ಮತ್ತೆ ಕಲಿಬೇಕು. ಅಯ್ಯೋ ಇಷ್ಟು ಕಲ್ತಿದ್ದೆಲ್ಲ ದಂಡ ಬಿಡ್ತಮ್ಮ, ಇಷ್ಟು ಕಲ್ತು ಓದಿ ಎಲ್ಲ ಮಾಡಿರ್ತೀವಲ್ಲ, ಮತ್ತೆ ಮುಂದಿನ ಜನ್ಮಕ್ಕೆ ಹೋದ್ರೆ ಮತ್ತೆ ಆಯಿ ಕಲಿಸ್ತಾರೆ, ಬರಲ್ಲ, ಹೊಡಿತಾರೆ, ಜುಗ್ತಾರೆ, ಬಡಿತಾರೆ, ಆಮೇಲೆ ಲಕ್ಕ ಹೇಳ್ಕೊಡ್ತಾರೆ, ಅದು ಬರಲ್ಲ, ಹೊಡಿತಾರೆ. ಅಯ್ಯೋ ಕಷ್ಟ ಅಂದ್ರೆ ಮಗು ಆಗ್ಬಿಟ್ರೆ, 4 ವರ್ಷ 5 ವರ್ಷ ಆಗ್ಬಿಟ್ರೆ ಬರೀ ಬರೀ 1, 2 ಬರೀ, ABCD ಬರೀ, ನಿನ್ನ ಪಾಠ ಓದು, ಅದನ್ನ ಹೇಳಿಸ್ಕೋ, ಮತ್ತೆ ಕ್ಲೀನ ಮಾಡಿಸ್ಕೋ, ಮತ್ತೆ ವೇದ ಹೇಳಿಸ್ಕೋ, ಮತ್ತೆ ಗಟ್ಟ ಹೊಡಿ. ಅಯ್ಯೋ ಏನ್ ಹೇಳಿದಾ, ಅದೇನಾ ಅದೇ ಪ್ರತಿ ಜನ್ಮಕ್ಕೂ ಅದೇ ಕೆಲಸ ಮಾಡೋಣ. ಈ ಕಷ್ಟಪಟ್ಟು ಏನೋ ಒಂದಷ್ಟು ಕಲ್ತಿದೀವಿ ಮಾಡಿದೀವಿ, ಮುಂದೆ ಮೊದಲೇನು ಮತ್ತೆ ಅಷ್ಟನ್ನು ಕಲಿದ್ರೆ ಹಂಗಾಗಲ್ಲ, ಬಿಡಲ್ಲ ಅಂದ ನಿಮ್ಮ ವಿಶೇಷಿದೀನ. ಗೃಹಾಣಿ ತತ್ತತಿ ಗೋ ಸಮನಂ ಅಷ್ಟಾಚತ್ವಾಂಶಕರಾ ಜಗದೀ ಜಾಗಚಂದ್ರತಿ ಗೋ ಸಮನ ಅದಸ್ಯ ಆದಿತ್ಯಾನ್ವಾಯತ್ವ ಪ್ರಾಣಾಭಾವ ಆದಿತ್ಯಾಃ ಏತೇ ಹಿ ಗೋ ಸಮಾ ತತ್ತತೇ ಸಂಚೇತ್ ಏತಸ್ಮಿನ್ ವಯಸಿ ಕಿಂಚಿತ್ ಪದವೇ ಸಬ್ರೂಯಾತ್ ಪ್ರಾಣ ಆದಿತ್ಯ ಅಷ್ಟಾಚತ್ವಾರಿಂಶದ್ವರ್ಷಾಣಿ ತತ್ ತೃತೀಯ ಸವನಂ ಅಷ್ಟಾಚತ್ವಾರಿಂಶದಕ್ಷರ ಜಗತಿ ಜಾಗತಂ ತೃತೀಯ ಸವನಂ ತತ್ ತಸ್ಯ ಆದಿತ್ಯಾಃ ಅನ್ವಾಯತ್ತಾಃ ಪ್ರಾಣಾಃ ವಾವ ಆದಿತ್ಯಾಃ ಏತೇ ಹಿ ಇದಂ ಸರ್ವಂ ಆದತೆ ತಂ ಯೇ ಏತಸ್ಮಿನ್ ವಯಸಿ ಕಿಂಚಿತ್ ಉಪತಪೇತ್ ಸಹ ಬ್ರೂಯಾತ್ ಪ್ರಾಣಾಃ ಆದಿತ್ಯಾಃ ಇದಂ ಮೇ ತೃತೀಯ ಸವನಂ ಆಯುಃ ಅನುಸಂತನುತ ಇತಿ ಮಾ ಅಹಂ ಪ್ರಾಣಾನಾಂ ಆದಿತ್ಯಾನಾಂ ಮಧ್ಯೆ ಯಜ್ಞಃ ಇನ್ನು ಯಾವ 48 ವರ್ಷಗಳು ಉಂಟು, ಮುಂದೆ 48 ವರ್ಷ ಏನುಂಟು, ಅದು ತೃತೀಯ ಸಮಾನ. ಆ ತೃತೀಯ ಸಮಾನಕ್ಕೆ ಜಗದೀಶ್ ಛಂದಸ್ಸು, ಯಾಕಂದ್ರೆ ಜಗದೀಶ್ ಛಂದಸ್ಸಿಗೂ 48 ಅಕ್ಷರ ಇದೆ. ಅಷ್ಟಾದ ಜಗತಿ ಜಗದೀಶ್ ಛಂದಸ್ಸಿಗೆ 48 ಅಕ್ಷರ, ಜಾಗತವೇ ಸತೀಯ ಸವನ. ಅದಕ್ಕೆ ಆದಿತ್ಯರು ಸೇರ್ಕೊಂಡಿದ್ದಾರೆ. ನಾವು ಆದಿತ್ಯರಿಂದ ಪ್ರಾಣದೇ ಪ್ರಾಣಗಳಿಗೆ ಆದಿತ್ಯ ಆದ್ಯತೆ ಐತಿ, ಆದಿತ್ಯ ತೆಗೆದುಕೊಳ್ತಾರೆ. ಆದ್ರಿಂದ ಆದಿತ್ಯರು ಆದಿತ್ಯರು ಅವರೇ ಎಲ್ಲವನ್ನು ತೆಗೆದುಕೊಳ್ತಾ ಇರೋದು. ಜಗತ್ತಿನ ಎಲ್ಲ ರಸವನ್ನು ಪ್ರಾಣವನ್ನು ಆಯುಷ್ಯವನ್ನು ಎಲ್ಲ ಅಪಹಾರ ಮಾಡ್ತಾ ಇರೋ ಆದಿತ್ಯರೇ. ಆದ್ರಿಂದ ಈ ವಯಸ್ಸಿನಲ್ಲಿ 68 ರಿಂದ 116 ಈ ವಯಸ್ಸಿನಲ್ಲಿ ಏನಾದ್ರೂ ಮಧ್ಯದಲ್ಲಿ ತುಂಬಾ ಅವರಿಗೆ ಕಾಲೆ ಕಸಾಲೆ ಹೋದಾಗಿ ಬಂದೆ ಅವರು ಕೇಳ್ಕೊಂಡಿರುತ್ತೆ, ಪ್ರಾಣರೇ ಆದಿತ್ಯರು, ಪ್ರಾಣವೆಂಬ ಆದಿತ್ಯರುಗಳಿದ್ರ ಈ ನನ್ನ ಸತ್ಯ ಸವನ ಎಂಬ ಆಯುಷ್ಯವನ್ನ ಪೂರ್ತಿ ಮಾಡ್ರಿ ನೀವು. ನಾನು ಪ್ರಾಣವೆಂಬ ಆದಿತ್ಯರ ಮಧ್ಯದಲ್ಲಿಯೇ ಯಜ್ಞವನ್ನು ವಿರೂಪಗೊಳಿಸಿದವನಾಗುವುದು ಬೇಡ, ನಾನು ಇಲ್ಲಿ ಕಟ್ ಮಾಡುವುದು ಬೇಡ ಅಂತ ಹೇಳ್ಬಿಟ್ಟು ಹೇಳೋಣ. ಅದನ್ನು ಕೇಳಿಸ್ಕೊಂಡ ಆದಿತ್ಯರು ಅವನನ್ನ ಕಾಯಿಲೆಯಿಂದ ಮೇಲೆ ಕೆಪ್ಪಿಸಿಬಿಟ್ಟು 116 ವರೆಗೂ ಅವ್ನು ಮುಟ್ಟಿಸ್ಬಿಡ್ತಾರೆ. ಆಮೇಲೆ ಅವನ ಪೂರ್ಣ ಆಯುಷ್ಯ ಪಡ್ಕೊಂಡ 116 ವರ್ಷ ಬದುಕೊಂಡ್ರೆ ಇದ್ರ ಪ್ರಕಾರ ಎಷ್ಟಾಗತ್ತೆ ಗೊತ್ತಾ,
ಪಂಚಮೇ ಪಂಚಮೇ ವರ್ಷ ಧೂಮಾಸು ಉಪಜಾಯಿತ ಅಂತ ಐದೈದು ವರ್ಷಕ್ಕೆ ಎರಡೆರಡು ಚೀಪಿ ಸೇರ್ಕೊಂಡು ಹೋಗುತ್ತೆ. ಅಲ್ಲಿಗೆ ಹದಿನಾರಿಲಿ ಎಂಬತ್ತು, ಹದಿನಾರಿಲಿ ಮೂವತ್ತೆರಡು, ಎಂಬತ್ತು ವರ್ಷಕ್ಕೆ ಮೂವತ್ತೆರಡು ತಿಂಗಳು ಎಕ್ಸ್ಟ್ರಾ ಸೇರುತ್ತೆ. ಮೂವತ್ತೆರಡು ತಿಂಗಳು ಅಂದ್ರೆ ಎರಡು ಮುಕ್ಕಾಲು ವರ್ಷ, ಎಂಬತ್ತು ವರ್ಷಕ್ಕೆ. ಇನ್ನು ಮೂವತ್ತು ವರ್ಷ ಐದು ಹತ್ತತ್ತ, ಮೂವತ್ತು ವರ್ಷಕ್ಕೆ ಆರು ಮೂವತ್ತಾರು ಹನ್ನೆರಡು, ಹನ್ನೆರಡು ವರ್ಷ, ಮೂವತ್ತೆರಡು ಹನ್ನೆರಡು ನಲವತ್ನಾಲ್ಕು, ನಲವತ್ನಾಲ್ಕು ಅಂತಂದ್ರೆ ಹೆಚ್ಚಿಗೆ ನಾಲ್ಕು ವರ್ಷವೇ ಹೆಚ್ಚಿದ್ದು, ನೂರ ಇಪ್ಪತ್ತು ವರ್ಷ ಬಂದ್ಬಿಡ್ತಾನೆ. ಒನ್ ಟ್ವೆಂಟಿ ಚಾರ್ ಸೌ ಬೀಸ್, ಚಾರ್ ಸೌ ಬೀಸ್ ಅಂತ ನೂರ ಇಪ್ಪತ್ತು ವರ್ಷ ಬದುಕ್ಬಿಟ್ಟ ಅಂದ್ರೆ ಅಯ್ಯೋ ಏನು ಸಮಾಷ್ಟಿ ದ್ವಿಗ್ರಹ ಮನುಜ ಕರಿಣ ಜ್ಯೋತಿಶಾಸ್ತ್ರದಲ್ಲಿ ಆನೆಗೆ ಮನುಷ್ಯನಿಗೆ ನೂರ ಇಪ್ಪತ್ತು ವರ್ಷ ಆಯುಷ್ಯ ಅಂತ ಹೇಳಿದ್ವಿ. ಅಷ್ಟು ವರ್ಷ ಬದುಕ್ಬಿಡ್ತಾನೆ, ಏನು ಮೊಮ್ಮಕ್ಕಳು ಮರುಮಕ್ಳು ಎಲ್ಲ ನೋಡ್ತಾನೆ. ಆದ್ರೆ ಅಷ್ಟು ವರ್ಷ ಬದುಕ್ಬಿಟ್ಟು ಮಕ್ಳು ಮೊಮ್ಮಕ್ಳ ಸತ್ಬಿಟ್ರಂತೂ ನರಕ ಅದು. ಅಯ್ಯಪ್ಪ ಇದನ್ನ ನೋಡಕ್ ನಾನು ಯಾತಕ್ಕೆ ಬದುಕಬೇಕು ಅನ್ಸ್ಬಿಡತ್ತೆ. ಅವರೆಲ್ಲ ಚೆನ್ನಾಗಿದ್ದೆ ಎಲ್ಲಾಗಿದ್ದೆ ಓಕೆ, ಆದ್ರೆ ನಾನು ತುಂಬಾ ಕಡೆ ನೋಡಿದೀನಿ. ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಇದ್ಬಿಟ್ಟು ಮಗ ತಾ ಅಜ್ಜ ಅಜ್ಜಿರು ಅಂದ್ಬಿಟ್ರೆ ಮಕ್ಕಳು ಒಬ್ರು ಎರಡು ಕೈ ಕೊಟ್ಬಿಡ್ತಾರೆ, ಹೋಗ್ಬಿಡ್ತಾರೆ. ನೀವು ತುಂಬಾ ದಿವಸ ಬದುಕಿದ್ದಿಲ್ಲ, ಬಹಳ ಅಪಾಯ. ತುಂಬಾ ದಿವಸ ಬದುಕಿಬಿಟ್ರೆ ನಮ್ಮನ್ನು ಏನೇನು ಕಾಣಬಾರ್ದು ಕಣ್ ಕಾಣ್ಬೇಕಾಗತ್ತೆ, ಯಾರ್ಯಾರು ಹೋಗ್ಬಿಡ್ತಾರೆ. ತಥಾ ಆದಿತ್ಯ ಪ್ರಾಣ, ಹಾಗೆ ಆದಿತ್ಯರೇ ಪ್ರಾಣ. ತೇಹಿ ಇದಂ ಶಬ್ದಾದಿ ಜಾತಂ ಆದದತೆ ಅತಃ ಆದಿತ್ಯ. ಆ ಪ್ರಾಣದ ಈ ಶಬ್ದ ಸ್ಪರ್ಶ ರೂಪಾರ್ಥ ಎಲ್ಲವನ್ನು ರಿಸೀವ್ ಮಾಡ್ತಿರೋದು, ತೆಗೆದುಕೊಳ್ತಾ ಇರೋದು, ತೆಗೆದುಕೊಳ್ತಾರೆ. ಅದನ್ನ ಅವ್ರಿಗೆ ಆದಿತ್ಯರು ಆದಿತ್ಯರು ಅಂತ ಹೆಸರು. ತೃತೀಯ ಸವನಂ ಆಯುಹು, ಆಯುಷ್ಯದಲ್ಲಿ ಮೂರನೇ ಸವನ ಇದು ಇದಾಗಿದೆ ಅಂದ್ರೆ ಅರವತ್ತೆಂಟರ ನೂರ ಹದಿನಾರು ಇಲ್ಲ ಷೋಡಶೋತ್ತರ ವರುಷ ಶತಂ ಸಮಾಪಯತ ಅನುಸಂತನುತ. ಹದಿನಾರು ಮುಂದಿಟ್ಕೊಂಡಂತ ನೂರು, ಯಾವ ನೂರಿಗೆ ಹದಿನಾರು ಮುಂದಿದೆಯೋ ಅದು ಷೋಡಶೋತ್ತರ ಶತ, ನೂರ ಹದಿನಾರು ಒನ್ ಸಿಕ್ಸ್ಟೀನ್ ಶ್ರುತಿ ಈ ರೀತಿ ಹೇಳುತ್ತೆ ಷೋಡಶೋತ್ತರ ಶತ ಅಂತ. ಅಷ್ಟೋತ್ತರ ಶತ ನೂರ ಎಂಟು ಹೇಳಿದ್ವಿ, ಎಂಟು ಮುಂದಿರುವಂತಹ ನೂರು ಅಂತ. ಹಾಗೆ ಅಷ್ಟು ವರ್ಷದ ಆಯುಷ್ಯವನ್ನ ನೀವು ಪೂರ್ತಿ ಮಾಡ್ರಿ ಆದಿತ್ಯರುಗಳಿರ, ಈ ನನ್ನ ಪುರುಷ ಯಜ್ಞದ ಈ ಕಾಲವನ್ನ ನೀವು ಪೂರ್ತಿ ಮಾಡಿ, ನೀವು ಮಧ್ಯದಲ್ಲಿ ಲೋಪಗೊಳಿಸಬೇಡಿ, ಈ ಯಜ್ಞ ತುಂಡಾಗೋದು ಬೇಡ. ಯಜ್ಞ ಸಮಾಪಯಿತ ಸಹ ಸಮಾನ ಮನ್ಯದು, ನನ್ನ ಯಜ್ಞವನ್ನು ಪೂರ್ತಿ ಮಾಡ್ರಿ, ಈ ಯಜ್ಞವನ್ನು ಮಧ್ಯೆ ಎನಿಸ್ಬೇಡಿ ಅಂತ ಹೇಳ್ತಾ ಈ ಮುಂದಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಆದಿತ್ಯರ ಮಧ್ಯೆ ಈ ಯಜ್ಞವನ್ನ ನಾನು ಲೋಪಗೊಳಿಸೋದು ಬೇಡ, ಈ ಯಜ್ಞಕ್ಕೆ ಯಾವುದೇ ಇದಾಗುವುದು ಬೇಡ ಎಂಬುದಾಗಿ ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಆದ್ರೆ ಎಲ್ಲ ಇಲ್ಲಿರುವಂತ ಎಲ್ಲ ಮೂವತ್ ಜನ ಕೂಡ ನೂರ ಇಪ್ಪತ್ತು ವರ್ಷ ಬದುಕ್ತಾರೆ. ಬೇಕಾ ನೂರ ಇಪ್ಪತ್ತು ವರ್ಷ ಬೇಕಮ್ಮ? ಇನ್ನು ಸಹನ ಕ್ಷಮಾರ್ಗ ಮಕ್ಕಳಾದ್ರೆ ಅವ್ರಿಗೆ ಉಪಡೇನ ಮಂಜಿ.